हयग्रीवं चिदानन्द विग्रहं सदनुग्रहं दशग्रीवं चिदं शापान्मणिग्रीवं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः गुरुमखिल गुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरोन् मम ब्रह्मचर्य हरिप्रीति सुविद्या वादशारिणः इष्टदान् कष्टहर्त्रोन्नः विद्यामान्यान् मुनीन् नुमः वादिराजपदद्वन्द्व वारिजासक्तमान् सत्यं विष्णुतीर्थप्रसादतः सर्वे कामाः भवन्त्येव शमतो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् ಶ್ರೀ ಗುರುಭ್ಯೋ ನಮಃ. ಇವತ್ತಿನ ವಿಶೇಷವಾದ ದಿನ, ನೀವೆಲ್ಲರೂ ಸೇರಿ ಏನು ನ್ಯೂ ಇಂಗ್ಲೆಂಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ವ ಭಕ್ತರೆಲ್ಲ ಸೇರಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಧ್ವನವಮಿಯ ಆಚರಣೆಯನ್ನು ಮಾತ್ರ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಪಾರಾಯಣಗಳೆಲ್ಲ ಆಯಿತು, ವಾಯುದೇವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೀರಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಅಂದರೆ ನಮ್ಮದೇ ಆದ ದೇಶವನ್ನ ಬಿಟ್ಟು ದೂರದೇಶದಲ್ಲಿ ನೀವಿದ್ರೂ ಕೂಡ ನಮ್ಮ ತನವನ್ನು ಬಿಡದೆ ಆಚಾರ್ಯರನ್ನ ಸ್ಮರಣೆ ಮಾಡಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದು ಅತ್ಯಂತ ವಿಶೇಷವಾಗಿರತಕ್ಕಂಥ ಶ್ಲಾಘನೀಯ ಕೆಲಸ. ಈಗ ನಾವು ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಚಿಂತನೆಯನ್ನು ಮಾಡೋಣ. ಭಗವಂತ ಶ್ರೀಮದ್ ಆಚಾರ್ಯರನ್ನ ಭೂಮಿಗೆ ಸಜೀವ ರಾಶಿಗಳನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಕಳಿಸಿಕೊಟ್ಟರು. ಸುಮಧ್ವಯುಗದಲ್ಲಿ ಬರುತ್ತೆ ತ್ರಿಯುಗಹೂತಿ ಅಂತ ಭಗವಂತನಿಗೆ ಹೆಸರು. ಕೃತ ತ್ರೇತ ದ್ವಾಪರ, ಮೂರು ಯುಗಗಳಲ್ಲಿ ಮಾತ್ರ ಭಗವಂತ ವಿಶೇಷವಾಗಿ ಅವತಾರ ಮಾಡುತ್ತಾನೆ, ಮಿಕ್ಕ ಯುಗಗಳಲ್ಲಿ ಮಾಡಲ್ಲ. ಅಂದ್ರೆ ಕಲಿಯುಗದಲ್ಲಿ ಮಾಡಲ್ಲ. ಆದ ಕಾರಣ ಬ್ರಹ್ಮದೇವರಿಗೆ ಅವತಾರವಿಲ್ಲ.
ಅದಕ್ಕೆ ಭಗವಂತ ವಾಯುದೇವರಿಗೆ ವಿಶೇಷವಾಗಿ ಈ ಕಾರ್ಯವನ್ನು ಮಾಡಬೇಕು ಅಂತ, ಅಂದರೆ ಭೂಮಿಯ ಮೇಲೆ ಬಂದು ವೇದಗಳಿಗೆ ಅರ್ಥವನ್ನು ನಿರ್ಣಯ ಮಾಡುವಂತಹ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಗೆ ಏನು ಏನು ಅಪವ್ಯಾಖ್ಯಾನಗಳಿವೆ ಅವುಗಳನ್ನೆಲ್ಲ ಪರಿಹಾರ ಮಾಡಿ ವಿಶೇಷವಾಗಿರತಕ್ಕಂಥ ಸಜ್ಜನರಿಗೆ ಅನುಗ್ರಹ ಮಾಡಬೇಕು ಅಂತ ದೇವರು ಇಲ್ಲಿ ಕಳಿಸಿಕೊಟ್ಟರು. ಅವರ ಮಹಿಮೆಯನ್ನ ಮೂರು ಅವತಾರಗಳಲ್ಲಿ ನಾವೊಂದು ಸಲ ನೋಡುತ್ತಾ ಬಂದರೆ, ಹನುಮಂತನಾಗಿ ವಾಯುದೇವರು ಅವತಾರ ಮಾಡಿದರು, ಅಂಜನೀ ದೇವಿ ವಿಶೇಷವಾಗಿ ಕೇಸರಿ ನಾಮಕ ಕಪಿಯ ಪತ್ನಿ ಅಂಜನಾ ಕಂಜಲೋಚನ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ. ಆಕೆ ಕಮಲದಳದಂತೆ ಕಣ್ಣುಗಳಿರುವಂಥವಳು ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಮಲದ ದಳ ಅಂಟಿಲ್ಲದು, ಹಾಗೆ ಆಕೆಯ ನೋಟವೂ ಅಂಟಿಲ್ಲದು, ಅಂಟಿಲ್ಲದ ನೋಟ ಇರುವಂಥವಳು ಅಂತ ಹೇಳೋದಕ್ಕೆ ಕಮಲಲೋಚನ ಕಂಜಲೋಚನ. ಆಕೆ ಒಳ್ಳೆ ಮಗನನ್ನ ಪಡೆಯಬೇಕು ಅಂತ ಮತಂಗ ಮುನಿಗಳ ಹತ್ರ ವಿಶೇಷವಾಗಿ ಗುರುಗಳಿಂದ ಅಪ್ಪಣೆಯನ್ನು ತಗೊಂಡು ತಾನು ನೋಡಿ ಮತಂಗ ಮುನಿಗಳು ಆಕೆಗೆ ಅಪ್ಪಣೆ ಕೊಟ್ಟಿದ್ದು ಸೇವಾ ಮಾಡಲಿಕ್ಕೆ ಅಲ್ಲೇ ಅಲ್ಲ, ಎಲ್ಲಿಗೆ ಬರಲಿಕ್ಕೆ ಹೇಳಿದ್ರು ಅಂದ್ರೆ ಶ್ರೀನಿವಾಸನ ಬೆಟ್ಟಕ್ಕೆ ಶೇಷಗಿರಿಗೆ ಬರ್ಲಿಕ್ಕೆ ಹೇಳಿದ್ರು. ಅಲ್ಲಿಗೆ ಬಂದು ವರಾಹದೇವರು ಮೊದಲೇ ಇದ್ದಾರಲ್ಲಿ, ವರಾಹದೇವರು ಅವತಾರ ಆದ ಕಾಲಕ್ಕಿಂತ ಅಲ್ಲೇ ಇದ್ದಾರಲ್ಲಿ. ಆ ವರಾಹದೇವರ ದರ್ಶನ, ಅನಂತರ ಸ್ವಾಮಿ ಪುಷ್ಕರಣಿ ಸ್ನಾನ, ಅಶ್ವತ್ಥ ಪ್ರದಕ್ಷಿಣ, ನಂತರ ವಿಶೇಷವಾಗಿ ಆಕಾಶಗಂಗೆಗೆ ಹೋಗ್ತಾ ಇದ್ದಾಳೆ. ಅಲ್ಲಿ ತಾನು ತಪಸ್ಸನ್ನ ಮಾಡತಾ ಇದ್ದಾರೆ. ತಪಸ್ಸನ್ನ ಮಾಡುವಾಗ ವಾಯುದೇವರು ದಿನಾಗ್ಲೂ ಒಂದು ಹಣ್ಣನ್ನ ಆಕೆ ಕೈಲಿ ಹಾಕ್ತಾ ಇದ್ರು, ಗಾಳಿಯಲ್ಲೇ ಆ ಹಣ್ಣು ಬಂದು ಆಕೆ ಕೈಗೆ ಬೀಳತಾ ಇತ್ತು. ಆ ಫಲವನ್ನ ಸ್ವೀಕಾರ ಮಾಡಿ ಆಕೆ ತಪಸ್ಸನ್ನ ಮಾಡತಾ ಇದ್ರು. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ದಿನ ವಾಯುದೇವರು ಆಕೆ ಗರ್ಭದಲ್ಲಿ ತಾವು ಸ್ಪರ್ಶ ಮಾಡಿದ ಕೂಡಲೇ ಆಕೆಯ ಗರ್ಭದಲ್ಲಿ ತಾವು ರೂಪವನ್ನು ಧಾರಣೆ ಮಾಡಿ ನಿಲ್ಲತಾ ಇದ್ದಾರೆ, ಮಗುವಾಗಿದೆ. ಹೇಳ್ತಾರೆ ಸ್ಪೃಷ್ಟ ಏವ ಪ್ರೀತಿಮತ ಅನಿಲೇನ, ಈಕೆ ಮಾಡಿದ ತಪಸ್ಸಿಗೆ ವಿಶೇಷವಾಗಿ ಪ್ರೀತಿಯಿಂದ ವಾಯುದೇವರು ಈಕೆಯನ್ನು ಸ್ಪರ್ಶ ಮಾಡಿದ ಕೂಡಲೇ ಸುಶುಭೆ ಒಳ್ಳೆಯ ಮಗನನ್ನ ಪಡೀತಾ ಇದ್ದಾಳೆ ಕುಂತಿದೇವಿ. ಕುಂತಿದೇವಿ ಮಗನನ್ನ ಪಡೆದ್ಲು. ಆ ಮಗುವಿಗೆ ಏನು ಅಂತ ಹೆಸರಿಟ್ರು ಅಂದ್ರೆ ಹನುಮಾನ್ ಅಂತ ಹೆಸರಿಡ್ತಾ ಇದ್ದ. ಹನುಮಾನ್ ಅಂದ್ರೆ ಹೇಳ್ತಾರೆ ಜಗತ್ತಿನಲ್ಲಿ ಯಾವ ಯಾವ ಒಳ್ಳೆ ಗುಣಗಳು ಅಂತಿವೆ ಆ ಎಲ್ಲಾ ಗುಣಗಳು ಹನುಮಂತನಲ್ಲಿ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಇಂಥ ಗುಣ ಹೀಗಿರಬೇಕು ಅಂದ್ರೆ ಅದು ಯಾರಲ್ಲಿದೆ ನೋಡಿಸಿ ಅಂದ್ರೆ ದುಷ್ಟ ಅಂತಕ್ಕೆ ಹನುಮಂತನನ್ನು ತೋರಿಸ್ತಾ ಇದ್ದಂತೆ. ಹನು ಶಬ್ದ ಜ್ಞಾನವಾಚಿ, ಹನು ಅಂದ್ರೆ ಜ್ಞಾನ, ಜ್ಞಾನವನ್ನ ಪಡೆದವರು. ನಮಗೂ ಜ್ಞಾನ ಇರುತ್ತೆ, ನಮ್ಮನ್ನು ಹನುಮ ಅಂತ ಕರೀಲಿ, ನಮ್ಮನ್ನ ಹನುಮಾನ್ ಅಂತ ಕರೀಲಿ ಅಂದ್ರೆ ಹೇಳ್ತಾರೆ ಅವರಿಗೆ. ಅದಕ್ಕೆ ಕಂಬಾರೂರು ರಾಮಚಂದ್ರ ತೀರ್ಥರು ಸುಧಾಕ್ಯ ವ್ಯಾಖ್ಯಾನವನ್ನ ಮಾಡುತ್ತಾ ಹೇಳ್ತಾರೆ ಪ್ರಳಯ ಕಾಲೇಪಿ, ಪ್ರಳಯ ಕಾಲದಲ್ಲೂ ಕೂಡ ಪ್ರತಿಭಾತ ಪರಾವರಾಹ. ಇವರಿಗೆ ಸ್ವರೂಪ ಜ್ಞಾನ ನೋಡಿ, ಸಾಮಾನ್ಯವಾಗಿ ಎಲ್ಲಾ ಜೀವರಾಶಿಗಳಿಗೆ ಪ್ರಳಯ ಕಾಲದಲ್ಲಿ ಸ್ವರೂಪ ಜ್ಞಾನವೂ ಪ್ರಕಟ ಆಗಲ್ಲ, ವೃತ್ತಿ ಜ್ಞಾನವಂತೂ ಇರೋದೇ ಇಲ್ಲ, ಪ್ರಕಟ ಆಗಲ್ಲ, ಎಲ್ಲರೂ ಸುಷುಪ್ತಿಯಲ್ಲಿ ಇರುತ್ತಾರೆ. ಆದರೆ ರುಜುಗಣಸ್ಥರು ಮಾತ್ರ ಅವರು ವಿಶೇಷವಾಗಿ ಪ್ರಳಯ ಕಾಲದಲ್ಲೂ ಅವರ ಸ್ವರೂಪ ಜ್ಞಾನ ಎಚ್ಚರದಲ್ಲೇ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೇನು ವಿಶೇಷ ಅಂದ್ರೆ ಇವರ ಮನಸ್ಸಿನ ಅಂದ್ರೆ ಅಂತಃಕರಣ ಅದು ಲಿಂಗ ದೇಹ ಅವರಿಗಿದ್ದೇ ಇರುತ್ತೆ, ಲಿಂಗ ದೇಹ ಅನಿರುದ್ಧ ದೇಹ ಇದ್ದೇ ಇರುತ್ತಲ್ವಾ. ಆದ್ದರಿಂದ ಆ ದೇಹದಲ್ಲಿರುವ ಜಡ ಮನಸ್ಸಿನ ವಿಕಾರ ರೂಪವಾದಂತಹ ವೃತ್ತಿ ಜ್ಞಾನ ಏನಿರುತ್ತೆ ಅದೂ ತಿರೋಧಾನ ಆಗಲ್ಲ ಅಂತ ಹೇಳ್ತಾರೆ. ಅಂಥ ಜ್ಞಾನ ಇರೋದರಿಂದ ಅಚ್ಚಳಿಯದ ಕುಂದಿಲ್ಲದ ಎಂದೆಂದೂ ಮರು ಇಲ್ಲದಂತಹ ಜ್ಞಾನ ಇರೋದರಿಂದ ಆ ವಾಯುದೇವರನ್ನ ವಿಶೇಷವಾಗಿ ಹನುಮಾನ್ ಅಂತ ಕರೆದರು.
ಅಂತ ಹನುಮಂತ ಗುಣಗಳ ರಾಶಿ ಹೇಳುತ್ತಾರೆ. ಹನುಮಂತನನ್ನು ನೋಡಿದರೆ ಏನ್ ನೆನಪಾಗುತ್ತೆ ಅಂದ್ರೆ ಮೌನದ ಪ್ರತೀಕ ಹನುಮಂತ. ಹೆಚ್ಚಿಗೆ ಮಾತೇ ಇಲ್ಲ. ಅದಕ್ಕೆ ಹೇಳುತ್ತಾರೆ ನಮ್ಮ ಬೆಲೆ ಜಾಸ್ತಿ ಆಗಬೇಕಾದ್ರೆ ಮಾತು ಕಡಿಮೆ ಆಗಬೇಕು, ಬೆಲೆ ಕಡಿಮೆ ಆಗಬೇಕಾದ್ರೆ ಮಾತು ಜಾಸ್ತಿ ಆಗ. ಭಗವಂತನ ಅನುಗ್ರಹ ಆಗಬೇಕಾದರೆ ಮಾತು ಕಡಿಮೆ ಆಗಬೇಕು, ಇದ್ದ ಮಾತೆಲ್ಲ ದೇವರಿಗಾಗಿ ಬಳಕೆ ಆಗಬೇಕು. ಅಂಥ ಅದ್ಭುತವಾದ ಮೌನ ವ್ರತ, ಭಗವಂತನಲ್ಲೇ ಸರ್ವ ಶಬ್ದಗಳನ್ನು ಬಳಸುವಂತಹ ಅದ್ಭುತವಾದ ವ್ಯಕ್ತಿಯೇ ನಮ್ಮ ಹನುಮಂತ. ಚಿಕ್ಕ ಹುಡುಗ ಆಗಿದ್ದಾಗಲಿಂದಲೇನೆ ಹೇಳುತ್ತಾರೆ ವ್ಯಾಕರಣ ಶಾಸ್ತ್ರವನ್ನ ಸೂರ್ಯಾಂತರ್ಗತ ನಾರಾಯಣನಿಂದ ಅಧ್ಯಯನ ಮಾಡಿರ್ತಕ್ಕಂತಹ ಅಪರೂಪದ ವ್ಯಕ್ತಿ ನಮ್ಮ ಹನುಮಂತ. ಹೇಳುತ್ತಾರೆ ವ್ಯಾಕರಣ ಶಾಸ್ತ್ರವನ್ನು ಪಠಿಸಿದ ಅಂತ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಹೇಳ್ತಾರೆ. ಮಧ್ವನಾಮವನ್ನ ನಾವು ನೋಡಿದರೆ ಅದ್ಭುತವಾಗಿರತಕ್ಕಂಥ ಅವರ ಪರಾಕ್ರಮವೆಲ್ಲ ಗೊತ್ತಾಗ್ತಾ ಬರುತ್ತೆ. ಹನುಮಂತ ವಿಶೇಷವಾಗಿ ಚಿಕ್ಕ ಹುಡುಗಿದ್ದಾಗಲಿಂದ ಆ ಸೂರ್ಯ ದೇವರ ಎದುರಿಗೆ ತಾವಿದ್ದುಕೊಂಡು ಅಂದ್ರೆ ಉದಯಾದ್ರಿಯಿಂದ ಅಸ್ತಾದ್ರಿಗೆ ಸೂರ್ಯ ನಾರಾಯಣ ಹೊರಡತಾ ಇದ್ದರೆ ನಾವು ಪಾಠ ಕೇಳಬೇಕಾದ್ರೆ ಹೇಗಿರಬೇಕು, ಪಾಠ ಹೇಳುವವರಿಗೆ ಎದುರಿಗೆ ಮುಖ ಇರಬೇಕು. ಅವರು ಮುಂದೆ ಮುಂದಕ್ಕೆ ಹೋಗ್ತಾ ಇದ್ರೆ ವಾಯುದೇವರು ಹಾಗೆ 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 ಹಿಂದೆ ಹಿಂದೆ ಹಿಂದಕ್ಕೆ ಹೋಗ್ತಾ ಅಧ್ಯಯನ ಮಾಡಿದರಂತೆ. ಆ ರೀತಿಯಾಗಿ ಅಪರೂಪದ ಅಧ್ಯಯನವನ್ನು ಮಾಡಿದಂತಹ ವಿದ್ಯಾರ್ಥಿ ಅಂದರೆ ಕೇವಲ ಲೋಕ ದೃಷ್ಟಿಯಿಂದ ವಿದ್ಯಾರ್ಥಿ ಅನ್ನಿಸ್ಕೊಂಡ್ರು, ಸಕಲ ಶಾಸ್ತ್ರಗಳಲ್ಲಿ ನಿಪುಣರಾದ ಅಂಥ ಅದ್ಭುತವಾದಂಥ ಹನುಮಂತ ರಾಮಚಂದ್ರ ಹತ್ತಿರ ಬರ್ತಾ ಇದ್ದ. ರಾಮಚಂದ್ರ ಹಂಪಿಯ ಪಂಪಾ ಸರೋವರದತ್ತರೆ ಬಂದಾಗ ಆ ಪಂಪಾ ಸರೋವರದತ್ತರೆ ರಾಮ ಲಕ್ಷ್ಮಣರನ್ನ ನೋಡಲಿಕ್ಕೆ ಹನುಮಂತ ಭಿಕ್ಷು ರೂಪದಿಂದ ಬರ್ತಾ ಇದ್ದ. ಭಿಕ್ಷು ರೂಪದಿಂದ ಬಂದಾಗ ಯಾಕೆ ಬಂದ ಅಂದ್ರೆ ರಾಮಚಂದ್ರನಿಗೆ ಗೊತ್ತಾಗಲ್ಲಿ ಕಪಿಲವನ ಬಿಟ್ಟು ಬಿಡಲಿ ಅಂದ್ರೆ ಇಲ್ಲ, ರಾಮ ಸರ್ವಜ್ಞ ಗೊತ್ತೇ ಆಗುತ್ತೆ. ಸರಿ, ರಾಮನಿಗೆ ಗೊತ್ತಾಗುತ್ತೆ ಅಂತ ಹನುಮಂತನಿಗೆ ಗೊತ್ತಿಲ್ಲವೇನು? ಗೊತ್ತಿ, ಮತ್ತೆ ಈ ರೂಪದಿಂದ ಯಾಕೆ ಹನುಮಂತ ಬಂದ? ಹೇಳ್ತಾರೆ ಸುಗ್ರೀವನ ಪ್ರೀತಿಗಾಗಿ. ಸುಗ್ರೀವ ಹೇಳಿದ, ನೋಡು ಯಾರೋ ನಮ್ಮನ್ನ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ, ಅವರು ವಾಲಿ ಕಳಿಸಿರ್ಬೇಕವರನ್ನ, ಅವರನ್ನ ನೋಡಿದರೆ ಹೆದರಿಕೆ ಬರ್ತಾ ಇದೆ ನನಗೆ. ನೋಡಿ ಸುಗ್ರೀವ ಎಂಥವ ಅಂದ್ರೆ ಇಡೀ ಪರ್ವತವನ್ನೇ ಹಾರಿಸಿ ಬಿಡುವಂತ ಎತ್ತರ, ಅಂಥ ಒಂದು ಬಲಶಾಲಿ. ಅಂಥ ಸುಗ್ರೀವ ರಾಮನನ್ನ ನೋಡಿ ಹೆದರಿದ. ನೋಡಿದ್ರೆ ನಮಗೆಲ್ಲ ರಾಮನ ಸ್ತೋತ್ರದಲ್ಲಿ ಸುಕುಮಾರ ಸುಂದರಾಂಗ ಅಂತ ಹೆದರುವಂತ ಇಲ್ಲ. ಅದಕ್ಕೆ ಹೇಳ್ತಾರೆ ರಾಮಚಂದ್ರ ಆತ ನಿಂತಾಗ ಆತನ ಭುಜದ ಕಟ್ಟು ಮೈ ಕಟ್ಟನ್ನ ನೋಡತಾ ಇದ್ದಾನೆ ಸುಗ್ರೀವ. ಅಂದರೆ ಯಾವ ಫೀಲ್ಡ್ ಅಲ್ಲಿ ಇದ್ದವರಿಗೆ ಆ ಫೀಲ್ಡ್ ಅಲ್ಲಿ ಇದ್ದವರ ಪರಿಚಯ ಇರುತ್ತೆ. ಮಲ್ಲರಿಗೆ ಆ ಎದುರಿಗಿರುವಂತಹ ವ್ಯಕ್ತಿಯ ಮೈಕಟ್ಟು ನೋಡಿದುಕೊಳ್ಳೆ ಯಪ್ಪ ಇವ ಮಹಾಮಲ್ಲ ಅಂತ ಅವರಿಗೆ ಮಾತ್ರ ಗೊತ್ತಾಗ, ನಮ್ಗೆ ಗೊತ್ತಾಗ. ಅದೇ ತರ ಸುಗ್ರೀವನಿಗೆ ಆ ರಾಮಚಂದ್ರನ ಮೈ ಮೇಲೆ ಆ ಧನುಸ್ಸು ಸದಾ ಕಾಲ ಇದ್ದು ಆ ಕಾಯಿ ಕಟ್ಟದ್ದು ಅಂದ್ರೆ ಗಟ್ಟಿಯಾಗಿ ಆಗಿಬಿಟ್ಟಿದೆ ಧನಸ್ಸು. ನಂತರ ಭುಜದ ಕಟ್ಟು ಎಲ್ಲ ನೋಡಿ ಮೈಕಟ್ಟನ್ನು ನೋಡಿ ಹೆದರಿ ನಡುಕ್ತಾ ಇದ್ದಾನೆ. ನಮ್ಮನ್ನ ಕೊಲ್ಲುವುದು ಖಚಿತ ಅಂತ. ಅಷ್ಟೇ ಅಲ್ಲದೆ ರಾಮನ ಲಕ್ಷ್ಮಣ ಕೈಯಲ್ಲಿ ಖಡ್ಗಗಳಿವೆ, ಧನುಸ್ಸು ಇದೆ, ಎಲ್ಲವನ್ನ ತೀಕ್ಷ್ಣವಾದ ನೋಟ, ಸುಂದರವಾಗಿದ್ದಾರೆ. ನೋಟವೇನೋ ತುಂಬಾ ತೀಕ್ಷ್ಣವಾಗಿದೆ. ತಪೋ ಭರಿತರಾಗಿದ್ದಾರೆ, ತಪಶಕ್ತಿಯಿಂದ ಕೊಡಿದ್ದಾರೆ. ಅಂಥವರ ಹತ್ರ ಹನುಮಂತ ನೀನು ಹೋಗು, ಆದರೆ ನಿನ್ನ ಗುರುತಿಡಿಯಬಾರದು ತಪಿ ಅಂತ, ನೀನು ಭಿಕ್ಷು ರೂಪದಿಂದ ಹೋಗು ಅಂತ ಸುಗ್ರೀವ ಪ್ರಾರ್ಥನೆ ಮಾಡಿದ್ದಕ್ಕೆ ಸುಗ್ರೀವನಿಗಾಗಿ ಕಪಿಬುದ್ಧ ಅಂತ ಹೇಳುತ್ತಾರೆ. ನನ್ನದು ಕಪಿಬುದ್ಧಿ, ಅದಕ್ಕೆ ನಾನು ಹೀಗೆ ಬಂದೆ ಅಂತ ಮೇಲ್ ನೋಟದ ಅರ್ಥ. ಅದಕ್ಕೆ ಹೇಳುತ್ತಾರೆ ಕಪಿ ಅಂದ್ರೆ ಯಾರು ಅಂದ್ರೆ ಸುಗ್ರೀವ, ಆತನಿಗೆ ಸಂತೋಷ ಆಗಲಿಕ್ಕಾಗಿ ನಾನು ಹೀಗೆ ಬಂದೆ ಅಂತ ಹೇಳ್ತಾರೆ. ಹೌದಾ? ಆ ರೀತಿಯಾಗಿ ರಾಮನ ಹತ್ರ ಬಂದು ನಮಸ್ಕಾರ ಮಾಡಿ ಭಿಕ್ಷು ರೂಪದಿಂದ ರಾಮ ಲಕ್ಷ್ಮಣರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ಹನುಮಂತ. ಅದ್ಭುತವಾದ ರೀತಿಯಲ್ಲಿ ಮಾತಾಡಿಸ್ತಾನೆ, ತುಂಬಾ ಮಾತಾಡುತ್ತಾನೆ. ಎಷ್ಟು ಸುಂದರವಾಗಿದ್ದೀರಿ,
ಒಳ್ಳೆ ಬಲಶಾಲಿಗಳಾಗಿದ್ದೀರಿ, ಪರಾಕ್ರಮವಂತರಾಗಿದ್ದೀರಿ, ರಾಜ್ಯಕ್ಕೆ ಅರ್ಹರಾಗಿದ್ದೀರಿ ನೀವು. ಅಂಥವರು ರಾಜ್ಯವನ್ನ ಬಿಟ್ಟು ಕಾಡಲ್ಲಿ ಯಾಕೆ ತಿರುಗ್ತಾ ಇದ್ದೀರಾ ಅಂತ ಅನೇಕ ಪ್ರಶ್ನೆಗಳನ್ನ ಹಾಕಿದಾಗ ನೋಡಿ, ಯಾರಾದರೂ ಒಳ್ಳೆ ಮಾತುಗಾರರಿದ್ದರೆ ಆ ಮಾತನ್ನ ಕೇಳ್ತಾ ಇರಬೇಕನ್ಸುತ್ತೆ. ಹೌದ್ ತಾನೆ, ಹನುಮಂತ ಮಾತಾಡ್ತಾ ಇದ್ರೆ ರಾಮ ಲಕ್ಷ್ಮಣರು ಹಾಗೇ ಕೇಳ್ತಾ ಇದ್ರು, ಪಿಟಕ್ ಅಂತ ಶಬ್ದ ಮಾಡಲಿಲ್ಲ. ಅದನ್ನ ರಾಮಚಂದ್ರ ತೋರಿಸ್ತಾನೆ, ವಿ ಶುಡ್ ಬಿಕಮ್ ಎ ವೆರಿ ಗುಡ್ ಲಿಸನರ್. ಎದುರಿಯವರು ಏನು ಹೇಳುತ್ತಾರೆ ಚೆನ್ನಾಗಿ ಕೇಳುವ ಒಂದು ಪೇಷನ್ಸ್ ನಮಗದ್ವಿ. ನಾವ ಇನ್ನೊಬ್ಬರು ಹೇಳುವಾಗ ಅರ್ಧದಲ್ಲೇ ಕಟ್ ಮಾಡಿ, ಅವ್ರು ಹೇಳಿದ್ದನ್ನ ಅರ್ಧದಲ್ಲೇ ಅಪಾರ್ಥ ಮಾಡಿಕೊಂಡ್ಬಿಟ್ಟು, ಅವ್ರು ಹೇಳಿದ್ದನ್ನ ನಾವೇ ಏನು ಓವರ್ ಥಿಂಕಿಂಗ್ ಇಂದ ಏನೋ ಮಾಡಿಕೊಂಡು ಏನೇನೋ ಹೇಳಿ ಗಲಾಟೆ ಗಲಾಟೆ ಮಾಡ್ತಾ ಇರ್ತೀವಿ. ಚೂರು ಹೊತ್ತು ಸೈಲೆಂಟ್ ಆಗಿದ್ರೆ ಆಚೆಯವರ ಮಾತಿನಿಂದ ಏನು ಕನ್ವೆ ಆಗ್ತಾ ಇದೆ ಚೆನ್ನಾಗಿ ತಿಳ್ಕೊಂಡ್ರೆ ವಿ ಕ್ಯಾನ್ ರೆಸ್ಪಾಂಡ್ ಈಸಿಲಿ. ರಾಮಚಂದ್ರ ಕೆಲಸ ಮಾಡಿದ, ಅದ್ಭುತವಾದ ಹನುಮಂತನ ಮಾತುಗಳನ್ನೆಲ್ಲ ಕೇಳಿದ. ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಇವ ಮಾತಾಡ್ತಾ ಇದ್ದಾನಲ್ಲ, ಆ ಮಾತು ನಿನಗೆ ಕೇಳಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆ ಅಲ್ವಾ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ವ್ಯಾಕರಣದ ದೋಷ ಒಂದೂ ಇಲ್ಲ. ನಾವು ಮಾತಾಡುವಾಗ ಪಕ್ಕದವರಿಗೆ ಗೊತ್ತಾಗದೇ ಇರಬಹುದು, ಯಾರಾದ್ರೂ ವ್ಯಾಕರಣ ಗೊತ್ತಿದ್ದವರು ಪಕ್ಕದಲ್ಲಿ ಕೂತ್ರೆ ಯಪ್ಪ ಇವ್ರು ಮಾತು ಯಾಕೆ ಮಾತಾಡ್ತಾರ ಅಂತ ಅನಿಸುವಂತೆ. ಹನುಮಂತ ಅಲ್ಲವಾ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ ಹೇಳ್ತಾ ಇದ್ದಾರೆ. ಹನುಮಂತ ಹೇಗೆ ಮಾತಾಡ್ತಾ ಇದ್ದ ಅಂದ್ರೆ ರಾಮಚಂದ್ರ ಹೊಗಳತ ಋಗ್ವೇದವನ್ನ ಚೆನ್ನಾಗಿ ಸ್ವರಬದ್ಧವಾಗಿ ಕಲತವ. ಯಾವ ಯಾವ ವರ್ಣ ಅದು ಹೃದಯದಿಂದ ನಾಲಿಗೆಯಿಂದ ಒಳಗೆ ಯಾವ ಯಾವ ಭಾಗದಿಂದ ಯಾವ ಯಾವ ವರ್ಣ ಉಚ್ಚಾರ ಆಗಬೇಕು ಅದು ಚೂರು ಚಾರು ಹೆಚ್ಚು ಕಮ್ಮಿ ಇಲ್ಲದೆ ವರ್ಣದ ಉಚ್ಚಾರಣೆ ಹನುಮಂತನಿಂದ ಬರ್ತಾ ಇದೆ. ಅದ್ಭುತವಾದ ರೀತಿಯಲ್ಲಿ ಉಚ್ಚಾರಣೆ ಮಾಡುತ್ತಾ ಇದ್ದಾನೆ. ಆ ಉಚ್ಚಾರಣೆ ಮಾಡುವುದಲ್ಲದೆ ಹೇಳುತ್ತಾರೆ ಋಗ್ವೇದ ಯಜುರ್ವೇದ ಸಾಮವೇದ ಇವೆಲ್ಲವನ್ನ ಪೂರ್ಣ ಮಾತಾಡ್ಲಿಕ್ಕೆ ಆಗಲ್ಲ ಲಕ್ಷ್ಮಣ, ನೋಡು ಎಷ್ಟು ಚೆನ್ನಾಗಿದೆ ಹೇಳ್ತಾರೆ. ನ ಕಿಂಚಿತ್ ಅಪಶಬ್ದಿತಂ, ಇಷ್ಟು ಹೊತ್ತು ಮಾತಾಡಿದ ಒಂದು ಅಪಶಬ್ದ ಬರಲಿಲ್ಲ. ನೋಡಿ ಹನುಮಂತ ಮಾತಾಡುವಾಗ ವಿಷಯವನ್ನ ಸಂಗ್ರಹ ಮಾಡುವ ಜೊತೆಗೆ ರಾಮಚಂದ್ರ ಏನು ಮಾಡಿದ, ಆ ಮಾತುಗಳಲ್ಲಿ ಇರ್ತಕ್ಕಂಥ ಏನು ಅಪಶಬ್ದ ಇದೆಯಾ ಅದು ನೋಡ್ತಾ ಇದ್ದ. ಆ ರೀತಿ ಹನುಮಂತನ ಮಾತು ಹೇಳ್ತಾ ಎಷ್ಟು ಒಂದು ಮಾತು ಹೇಳ್ತಾನೆ, ಉದ್ಧೃತಾಸೇಹೇ ಅರೇರಪಿ ಅಂತ. ಇಂಥವ ಒಬ್ಬ ಮಂತ್ರಿ ಇದ್ದಾರೆ ತಮ್ಮ ಹತ್ತಿರ, ಎಂಥ ಶತ್ರು ಏನು ಖಡ್ಗ ಹಿಡ್ಕೊಂಡು ತಲೆಯನ್ನ ಕತ್ತರಿಸಲಿಕ್ಕೆ ಬಂದು ಶತ್ರು ಆದ್ರೂ ಕರಗಿ ಹೋಗಿ ಖಡ್ಗ ಬಿಟ್ಟು ಶರಣಾಗತನಾಗ್ತಾನಯ್ಯ, ಅಂಥ ಮಾತು ಈ ಹನುಮಂತನದ್ದು ಅಂತ ರಾಮಚಂದ್ರ ಹೊಗಳಬೇಕಾದರೆ ಹನುಮಂತನ ಮಾತು ಎಂಥದ್ದಾಗಿರಬೇಕು. ಸರಿ, ಹನುಮಂತನಿಗೆ ನಮಸ್ಕಾರ ಮಾಡಿದ, ಹನುಮಂತನಿಗೆ ಸುಗ್ರೀವನ ಅಭಿಪ್ರಾಯವನ್ನ ಹೇಳಿದ. ರಾಮಚಂದ್ರನನ್ನ ಕರಕೊಂಡು ಹೋದಂಥ ಹನುಮಂತ ಸುಗ್ರೀವನ ಜೊತೆಗೆ, ರಾಮನ ಜೊತೆಗೆ ಸುಗ್ರೀವನಿಗೆ. ನೋಡಿ, ಸುಗ್ರೀವನ ಜೊತೆಗೆ ರಾಮನಿಗೆ ಅಂತ ಹೇಳಬಾರ್ದು, ರಾಮನ ಜೊತೆಗೆ ಸುಗ್ರೀವನಿಂದ ಸ್ನೇಹವನ್ನ ಮಾಡಿಸಿದ ರಾಮಚಂದ್ರ. ನೋಡಿ, ಅದರಲ್ಲೂ ಕೂಡ ಎಂಥದ್ದು ಸ್ನೇಹ, ಯಾರಿಗೆ ಬೇಕಾಗಿತ್ತು, ಯಾರದ್ದು ಯಾರಿಗೆ ಯಾರಿಂದ ಉಪಕಾರ ಆಗುತ್ತೋ ಅವರು ಕೈ ಚಾಚಬೇಕಂತ. ನಮಗೆ ಇನ್ನೊಬ್ಬರಿಂದ ಉಪಕಾರ ಬೇಕಾದ್ರೆ ನಮ್ಮ ಕೈ ಚಾಚಬೇಕು ಅವರಿಗೆ. ಆದರೆ ಇಲ್ಲಿ ರಾಮಚಂದ್ರ ಮೊದಲು ಕೈ ಚಾಚಿದನಂತೆ. ಯಾಕೆ ಅಂದ್ರೆ ರಾಮಚಂದ್ರನಿಗೆ ಸುಗ್ರೀವನಿಂದ ಆಗಬೇಕಾಗಿದೆ ಏನೂ ಇಲ್ಲ. ಆದರೆ ಅಲ್ಲಿ ಹೇಳ್ತಾರೆ, ಈ ಸುಗ್ರೀವ ಕಪಿ ಇವನ ಬುದ್ಧಿ ಪರಿವರ್ತನೆ ಆಗಿ ನನ್ನ ಕೈ ಹಿಡಿದೆ ಹೋದ್ರೆ ಇವನು ಹಾಳಾಗ್ತಾನೆ ಅಂತ ರಾಮಚಂದ್ರನೇ ಮುಂದೆ ಕೈ ಚಾಚಿದನಂತೆ. ಹಾಗೆ ದೊಡ್ಡವರಾದವರು ನಮಗೆ ಅವರಿಂದ ಉಪಕಾರ ಇರುತ್ತೆ, ದೊಡ್ಡವರಿಂದ ದೊಡ್ಡವರಿಗೆ ನಮ್ಮಿಂದ ಉಪಕಾರ ಏನೂ ಇರಲ್ಲ. ಆದರೆ ಎಲ್ಲಿ ನಾವು ಹೊರಟು ಹೋಗ್ತೀವೋ ಬುದ್ಧಿ ಬದಲಾಗಿ ಅಂತ ಅವರೇ ಮುಂದಕ್ಕೆ ಬಂದು ನಮ್ಮ ಕೈ ಹಿಡಿತಾರೆ, ನೋಡಯ್ಯ ನೀನ್ ಕೈ ಕೊಡು ಅಂತ ನಮ್ಮಿಂದ ಅಪೇಕ್ಷೆ ಪಟ್ಟಂತೆ ನಮ್ಮಲ್ಲಿ ಯಾಚನೆ ಮಾಡ್ತಾರೆ, ಇದು ಬೇಕು ಅದು ಬೇಕು ಅಂತ ಕೇಳುತ್ತೆ. ಅದು ನಾವು ಅರ್ಥ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಸುಗ್ರೀವನಿಗೆ ಹೊರಗಿದ್ದು ರಾಮನಿಂದ ಸಖ್ಯವನ್ನ ಮಾಡಿಸಿದ ಹನುಮಂತ, ಒಳಗಿದ್ದು ಸದ್ಬುದ್ಧಿಯನ್ನ ಕೊಟ್ಟವನೇ ಹನುಮಂತ. ನಂತರ ವಾಲಿಯನ್ನ ಸಂಹಾರ ಮಾಡುವಾಗ ಹತ್ತಿರ ಇದ್ದು ಸಂಹಾರ ಮಾಡಿಸಿದ್ದೇ ಹನುಮಂತ.
ಬಿಡುತ್ತಾರೆ ಅಲ್ಲ, ವಾಲಿಯನ್ನ ಕೊಲ್ಲಿಸಿದೆಯಲ್ಲಪ್ಪ, ಎಂಥ ಕೆಲಸ ಇದು? ನೀನೇ ಹನುಮ, ರಾಮನಿಗೆ ವಾಲಿಯನ್ನು ಕೊಲ್ಲುವುದು ಬೇಡ, ಆ ವಾಲಿಗೆ ಸದ್ಬುದ್ಧಿ ಬರುವಂತೆ ಮಾಡು ರಾಮಚಂದ್ರ ಅಂತ ಪ್ರಾರ್ಥನೆ ಮಾಡಿದರೆ ರಾಮಚಂದ್ರ ವಾಲಿಗೆ ಸದ್ಬುದ್ಧಿಯನ್ನ ಕೊಡುತ್ತಿದ್ದ? ವಾಲಿಯನ್ನ ಒಂದು ಮಾತು ಕೇಳಿದ್ರೆ, ವಾಲಿ ಹೇಳ್ತಾನೆ ರಾಮಚಂದ್ರ ಈ ಸುಗ್ರೀವನ ಹತ್ರ ಹೋಗೋದು ಬಿಟ್ಟು ನನ್ನ ಹತ್ರ ಬಂದು ಒಂದು ಮಾತು ಕೇಳಿದ್ರೆ ರಾವಣಾಸನ ಕುತ್ತಿಗೆ ಹಗ್ಗ ಹಾಕಿ ಸೆಳಕೊಂಡು ನಿನ್ನ ಕಾಲ ಹತ್ರ ಹಾಕ್ತಿದ್ದೆ ಅಂತ ಹೇಳ್ತಾನೆ. ಅದು ರಾಮನಿಗೆ ಗೊತ್ತಿತ್ತು. ಅಂತ ಕಾಲಕ್ಕೆ ಹನುಮಂತ ರಾಮನನ್ನು ಪ್ರಾರ್ಥನೆ ಮಾಡಿ ಸುಗ್ರೀವನ ಅಂದ್ರೆ ವಾಲಿಯ ಬುದ್ಧಿಯನ್ನ ಸರಿ ಮಾಡುವಂತ ಕೇಳಬಹುದಾಗಿತ್ತಲ್ಲ, ಕೇಳಲಿಲ್ಲ ಕೇಳಲಿಲ್ಲ. ವಾಲಿಯನ್ನ ಕೊಲ್ಲಲಿಕ್ಕೇನೆ ಹನುಮಂತ ಸಂಕಲ್ಪ ಮಾಡಿದ್ದ. ಯಾಕೆ ಹೀಗ್ ಮಾಡಿದ್ದ ಹನುಮಂತ ಹೇಳ್ತಾರೆ? ಅದು ವಾಲಿ ಸಾಯುವಾಗ ಹೇಳಿದ ಮಾತಿನಿಂದ ಗೊತ್ತಾಗುತ್ತೆ. ಹೇಳುತ್ತಾನೆ ರಾಮಚಂದ್ರ, ನನ್ನನ್ನು ಯಾಕೆ ಕೊಂದೀಯ ಅಂತ ನಾನಾ ಪ್ರಶ್ನೆಗಳು ಮಾಡಿದಾಗ ರಾಮಚಂದ್ರ ಅದಕ್ಕೆಲ್ಲ ಉತ್ತರ ಕೊಡ್ತಾನೆ. ಕೊಟ್ಟು ನಿನಗೆ ಶಿಕ್ಷೆ ಮಾಡುವಂತಹ ಅಪರಾಧ ಮಾಡಿದ್ಯಾ, ಅದಕ್ಕೆ ನಿನಗೆ ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಅವಾಗ ವಾಲಿ ಹೇಳುತ್ತಾನೆ, ಸ್ವಾಮಿ ನೀನು ಮಾಡಿದ್ದು ಒಳ್ಳೇದಕ್ಕೆ, ನಾನು ಎಷ್ಟೋ ಜನ್ಮಗಳು ಪಡ್ಕೊಂಡು ಬಂದಿದ್ದೇನಯ್ಯ, ಎಷ್ಟು ಜನ್ಮಗಳು ಪಡ್ಕೊಂಡು ಬಂದಿದ್ದೇನೆ, ಆದರೆ ಆ ಯಾವ ಜನ್ಮಗಳಲ್ಲೂ ನಿನ್ನ ಎದುರಿಗೆ ನಾನು ಪ್ರಾಣ ಬಿಡುವಂತ ಸೌಭಾಗ್ಯ ನನಗೆ ಸಿಕ್ಕಿದ್ದಿಲ್ಲ. ಅನೇಕ ಜನ್ಮಗಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೆ ಸ್ವಾಮಿ, ಅನೇಕ ಜನ್ಮಗಳನ್ನ ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ, ಯದ್ಯಪಿ ಇಂದ್ರಾವತಾರಿಯೇ ಆಗಿರಬಹುದು, ಆದರೆ ಪ್ರತಿಯೊಂದು ಜನ್ಮದಲ್ಲಿ ಭಗವಂತನೇ ಎದುರಿಗೆ ನಿಂತು ಇರುವಾಗ ಪ್ರಾಣ ಬಿಡುವಂತ ಒಂದು ಸೌಭಾಗ್ಯ ಸಿಕ್ಕಿದ್ದಿಲ್ಲ. ಅದಕ್ಕೆ ವಾಲಿ ಹಿಂದಿನ ಇಂದ್ರಾವತಾರಿ ಆಗಿರ್ತಕ್ಕಂತ ಆತ ಸದಾ ಕೇಳಿಕೊಳ್ಳುತ್ತಾ ಇದ್ದ, ಕಣ್ಣೆದುರಿಗೆ ಪ್ರಾಣ ಬಿಡುವಂತ ಒಂದು ವಿಶೇಷವಾದ ಭಾಗ್ಯ ಕೊಡುವಂತ, ಅದನ್ನ ದಯಪಾಲಿಸಿದ ರಾಮಚಂದ್ರ. ಕೊನೆಗೆ ಹೇಳ್ತಾನೆ ವಾಲಿ, ರಾಮ ಹೇಳ್ತಾನೆ, ಹೇ ವಾಲಿ ನೀನನ್ನು ಬದುಕಿಸ್ಲೇನು ಹೇಳು, ಈಗಲೇ ಬದುಕಿಸ್ತೇನೆ ಅಂತ. ಅವಾಗ ವಾಲಿ ಹೇಳ್ತಾನೆ, ನಿನ್ನ ಎದುರಿಗೆ ಪ್ರಾಣ ಬಿಡುವ ಸೌಭಾಗ್ಯ ಸಿಕ್ಕಾಗ ಮತ್ತಾರಯ್ಯ ಬದುಕ್ತಾರೆ, ಪ್ರಾಣ ಬಿಡುತ್ತೇನೆ ರಾಮಚಂದ್ರ ಅಂತ ರಾಮಚಂದ್ರನ ನೋಡಿ 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 ಪ್ರಾಣ ಬಿಟ್ಟ. ಇಲ್ಲಿ ನೋಡಬೇಕು ಹನುಮಂತ ಮಾಡಿದ ಉಪಕಾರವು ಅಪಕಾರವು ವಾಲಿಗೆ, ಅಂದ್ರೆ ಶುದ್ಧ ಉಪಕಾರ, ಇಂಥ ಸೌಭಾಗ್ಯವನ್ನ ತಂದುಕೊಟ್ಟ. ಅದಕ್ಕೆ ಹೇಳ್ತಾರೆ, ಯದ್ಯಪಿ ಸುಗ್ರೀವನ ಪಕ್ಷದಲ್ಲಿ ಹನುಮಂತ ಇದ್ದದ್ದಕ್ಕೆ ರಾಮ ವಾಲಿಯನ್ನ ಕೊಂದ, ಸುಗ್ರೀವನ ರಕ್ಷಣೆ ಮಾಡಿದ ಅಂತ. ಹೌದು, ಆದರೆ ವಾಲಿಯನ್ನ ರಕ್ಷಣೆ ಮಾಡಿದನೋ ಇಲ್ವೋ ಅಲ್ಲಿ ಹೇಳ್ತಾನೆ ನೋಡಿ, ಸುಗ್ರೀವ ವಾಲಿ ಇಬ್ಬರಲ್ಲಿ ವ್ಯತ್ಯಾಸವನ್ನ ಹೇಳ್ತಾ ಬರ್ತಾರೆ. ಸುಗ್ರೀವ ರಾಮನನ್ನು ನೋಡಿದ, ಆದ್ರೆ ರಾಮನ ಸ್ವರೂಪದ ಪರಿಚಯವೇ ಆಗ್ಲಿಲ್ಲ ನೋಡಿ ಸುಗ್ರೀವನಿಗೆ. ಹನುಮಂತ ಬಂದು ಇದು ರಾಮಚಂದ್ರ ಅಂತ ಪರಿಚಯ ಮಾಡಿಕೊಟ್ರೆ ಹೌದಾ ಅಂದ. ಆದರೆ ಆಚಾರ್ಯರ ತಾತ್ಪರ್ಯದಿಂದ ಹೇಳ್ತಾರೆ, ವಾಲಿ ಮೊದಲೇ ರಾಮಚಂದ್ರನ ಭಕ್ತನಾಗಿದ್ದ ಅಂಬುದನ್ನು ಹೇಳ್ತಾರೆ. ಯಾಕೆ ರಾಮಚಂದ್ರ ವಾಲಿ ಎದುರಿಗೆ ಹೋಗಿ ಸಂಹಾರ ಮಾಡಲಿಲ್ಲ ಅಂದ್ರೆ ವಾಲಿ ತನ್ನ ಭಕ್ತ ಅಂತಾರೆ ಅಲ್ಲ. ಇವರೆಲ್ಲರೂ ಮೊದಲನೇ ಬಾರಿ ರಾಮಚಂದ್ರನನ್ನು ನೋಡೋದು, ಸುಗ್ರೀವನಾದ್ರೂ ನೀನು ರಾಮ ಅಂದ್ರೆ ಹೌದಾ ಅಂತ ಹೇಳಿ ಸ್ನೇಹ ಮಾಡಿದ. ಮತ್ತೆ ವಾಲಿಗೆ ರಾಮನ ಪರಿಚಯ ಹೇಗಾಗಿತ್ತು ಅಂದ್ರೆ, ಅದಕ್ಕೆ ಹೇಳುತ್ತಾರೆ ವಿಶೇಷವಾಗಿರತಕ್ಕಂತಹ ಪುರಾಣಗಳೆಲ್ಲ ಅಧ್ಯಯನ ಮಾಡಿದ್ದ, ಸುಗ್ರೀವನು ಮಾಡಿದ್ದ. ಆದರೆ ವಾಲಿಗೆ ಭಗವಂತ ಕೊಟ್ಟ ಅನುಗ್ರಹ, ಭಗವಂತ ರಾಮನಾಗಿ ಈ ಯುಗದಲ್ಲಿ ಅವತಾರ ಮಾಡುತ್ತಾ ಇದ್ದಾನೆ ಎಂದು ತಿಳ್ಕೊಂಡು ವಿಶೇಷವಾಗಿ ರಾಮನಲ್ಲಿ ಭಕ್ತಿ ಮಾಡಿದ್ದ. ರಾಮ ನೋಡಿ ಯದ್ಧಾದಿದು ವಾಲಿ ಮಾಡಿದ್ದು ಅಂದ್ರೆ ರಾಮನನ್ನು ನೋಡದೇನೆ ರಾಮನನ್ನು ವಿಶೇಷವಾಗಿ ಪ್ರೀತಿ ಮಾಡುತ್ತಾ ಭಕ್ತಿ ಮಾಡುತ್ತಾ ಇದ್ದ, ಅದು ವಾಲಿಯಲ್ಲಿ ವಿಶೇಷ. ಅದಕ್ಕೆ ಈಗಲೂ ವಾಲಿಕರಾರ್ಚಿತ ಮೂರ್ತಿಗಳೇ ತುಂಬಾ ಕಡೆ ಇವೆ. ಸೋದೆ ಮಠದಲ್ಲೂ ವಾಲಿಕರಾರ್ಚಿತ ಮೂರ್ತಿ ಇದೆ, ವಿಠಲ ಮೂರ್ತಿ. ಹಾಗೆ ನಮ್ಮ ಅದಮಾರು ಮಠದಲ್ಲಿ ನಮ್ಮ ಗುರುಗಳಾಗಿರತಕ್ಕಂಥ ಅದಮಾರು ಸ್ವಾಮಿಗಳ ಮಠ, ಅದಮಾರು ಮಠ ಮೂಲ ಮಠದಲ್ಲಿ ವಾಸುದೇವ ಮೂರ್ತಿ ಅಂತಿದೆ. ಆ ವಾಸುದೇವ ಮೂರ್ತಿಯನ್ನ ಪೂಜಾ ಮಾಡಿದ್ದೇ ವಿಶೇಷವಾಗಿ ವಾಲಿ ವಾಲಿಕರಾರ್ಚಿತ ಮೂರ್ತಿ ಅಂತ ಹೇಳ್ತಾರೆ. ಮತ್ತೆ ವಾಲಿಯನ್ನ ರಾಮಚಂದ್ರ ಸಂಹಾರ ಮಾಡಿದಾಗ ಮತ್ತೆ ವಾಲಿಕರಾರ್ಚಿತ ಮೂರ್ತಿಯನ್ನ ಎಲ್ಲರೂ ಪೂಜಾ ಮಾಡೋದು ಯಾಕೆ ಅಂದ್ರೆ, ಸ್ವರೂಪಕ್ಕೆ ತಕ್ಕಂತಹ ಗುಣಗಳೆಲ್ಲ ಇತ್ತು. ಅಲ್ಲಿ ಪ್ರಾರಬ್ಧ ಕರ್ಮಾನುಸಾರ ಬಂತು, ರಾಮಚಂದ್ರ ಒಗೆದು ಬಿಟ್ಟ ಅದನ್ನ. ಆ ರೀತಿಯಲ್ಲಿ ವಾಲಿಗೆ ಅನುಗ್ರಹ ಮಾಡಿದ, ಸುಗ್ರೀವನಿಗೂ ಅನುಗ್ರಹ ಮಾಡಿದ, ವಿಶೇಷವಾಗಿರತಕ್ಕಂಥ ತನ್ನ ಎಚ್ಚರವನ್ನ ಕೊಟ್ಟ ಸುಗ್ರೀವನಿಗೆ. ನಂತರ ಪೂರ್ಣಾನುಗ್ರಹವಾಗಿ ನೋಡಿ ವಾಲಿ ಸಂಹಾರ ಮಾಡಿದ ಮೇಲೆ ರಾಜ್ಯ ಪಟ್ಟ ಕಟ್ಟಿ ಸುಗ್ರೀವ ಮೈ ಮರೆತು ಮಲಗಿದ್ದರೆ, ಭೋಗಗಳಲ್ಲಿ ಇದ್ದರೆ ಎಚ್ಚರ ಕೊಟ್ಟಿದ್ದೇ ಹನುಮಂತ. ಅದಕ್ಕೆ ಹೇಳ್ತಾರೆ ನಾವು ಹನುಮಂತನ ಶರಣಾಗತರಾಗಬೇಕು.
ಹನುಮಂತರು ಯಾಕೆ ಶರಣಾಗತರಾಗಬೇಕು ಅಂದ್ರೆ, ನಾವು ಸಂಸಾರದಲ್ಲಿ ಬಿದ್ದು ದೇವರನ್ನ ಮರೆತು ಮರೆತು ಇರ್ತೇವೆ. ಕಾಲ ಕಾಲಕ್ಕೆ ದೇವರ ನೆನಪು ಕೊಡೋದೇ ಹನುಮಂತ. ಆ ಹನುಮಂತನೇ ನಮ್ಮ ಒಳಗೆ ಇಲ್ಲಿ ಹೃದಯದಲ್ಲೇ ಕೂತಿದ್ದಾರೆ. ನಮ್ಮ ಹೃದಯ ಅಲ್ಲಿ ಕಮಲ, ಅಲ್ಲಿ ದೇವರು, ಆ ದೇವರ ಪಾದದಲ್ಲಿ ಹನುಮಂತ, ಹನುಮಂತನ ಪಾದದಲ್ಲೇ ನಾವಿದ್ದೇವೆ. ಕಾಲ ಕಾಲಕ್ಕೆ ಎಚ್ಚರ ಕೊಟ್ಟು ನೋಡು ನೋಡು ಆ ಸ್ವಾಮಿಯನ್ನ ಅಂತ ತೋರಿಸುವಂತಹ ಮಹಾಕರುಣೆಯೇ ಹನುಮಂತ. ಹಾಗೆ ಎಲ್ಲಾ ಕವಿಗಳು ಬಂದಿದ್ದಾರೆ, ರಾಶಿ ರಾಶಿ ಕೋಟಿ ಕೋಟಿಗಳ ಕವಿಗಳು, ಅದರಲ್ಲಿ ದಿಕ್ಕು ದಿಕ್ಕಿಗೆ ಎಲ್ಲರನ್ನ ಕಳಿಸಿ ರಾಮಚಂದ್ರ. ನೋಡಿ ರಾಮಚಂದ್ರ ಮೊದಲೇ ಗೊತ್ತು, ಆತನಿಗೆ ಜಟಾಯು ಹೇಳಿದ್ದ, ದಕ್ಷಿಣ ದಿಕ್ಕಿಗೆ ಹೋಗಿದ್ದು ರಾವಣಾಸುರನೇ ಕರ್ಕೊಂಡು ಹೋಗಿದ್ದು ಅಂತ ಮೊದಲೇ ಗೊತ್ತಿತ್ತು. ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋಗಿದ್ದು ಅಂತ ಗೊತ್ತಿತ್ತು ಎಲ್ಲ, ಆದರೂ ರಾಮಚಂದ್ರ ಎಲ್ಲಾ ಕಡೆ ಎಲ್ಲರನ್ನ ಹುಡುಕಲಿಕ್ಕೆ ಕಳಿಸಿದ. ಯಾಕೆ? ಸೀತೆಯನ್ನ ಹುಡುಕಿದ ಪುಣ್ಯ ಬರಲಿ. ಕೊನೆಗೆ ಮುದ್ರಿಕೆಯನ್ನ ಕೊಟ್ಟದ್ದು ಹನುಮಂತನಿಗೆ ಮಾತ್ರ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ, ರಾಮಚಂದ್ರನ ಕಾರ್ಯವನ್ನ ಸಾಧಿಸುವ ಸಮರ್ಥ ಹನುಮಂತ ಮಾತ್ರ. ಅಂತ ಹನುಮಂತ ಅದ್ಭುತವಾಗಿರತಕ್ಕಂಥ ರಾಮಚಂದ್ರನ ಕಾರ್ಯವನ್ನು ಸಾಧಿಸಲಿಕ್ಕೆ ಅಂಗದ ಜಾಂಬವಂತಾದಿಗಳನ್ನೆಲ್ಲ ಕರ್ಕೊಂಡು ಹೊರಟ. ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ, ಹನುಮಂತನ ಅವತಾರ ಆಗ್ಲಿಕ್ಕಿಂತ ಮೊದಲು ದೇವರು ಹನುಮಂತನನ್ನ ಅಯ್ಯ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು ಕವಿಯಾಗಿ ಅಂತ ಹೇಳಲಿಕ್ಕಿಂತ ಮೊದಲು ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ, ಸ್ವಾಮಿ ನಾವೆಲ್ಲ ಕವಿಗಳಾಗಿ ಹುಡುತಾ ಇದ್ದೀವಿ, ನೀವು ಬರಬೇಕು ನಮ್ಮ ಜೊತೆಗೆ. ಯಾಕೆ ನಾನು ಯಾಕೆ ಬರಲಿ, ನಾನು ಇಲ್ಲೇ ಇದ್ದುಕೊಂಡು ನಿಮ್ಮನ್ನ ಗೈಡ್ ಮಾಡ್ತೀನಿ? ಇಲ್ಲ, ನಮ್ಮ ಜೊತೆಗೆ ನೀವು ಇರಬೇಕಯ್ಯ, ನಿಮ್ಮ ಮಾತು ನಮ್ ಸದಾ ಇರಬೇಕು, ನಿಮ್ಮ ಸ್ಪರ್ಶ ಬೇಕು, ನಿಮ್ಮ ಪಾದ ಸ್ಪರ್ಶ ಬೇಕು. ಅಷ್ಟೇ ಅಲ್ಲ, ಸಂಸಾರದಲ್ಲಿ ನಾವಿರುವ ಕಾಲಕ್ಕೆ ನಮ್ಮ ಎಲ್ಲಾ ಎಚ್ಚರ ಕಳ್ಕೊಂಡಿರುತ್ತೇವೆ, ಗುರುದ್ರೋಹಗಳನ್ನ ಮಾಡ್ತಾ ಇರುತ್ತೇವೆ, ದೇವರಿಗೂ ವಿರುದ್ಧವಾದ ಬುದ್ಧಿ ಬರ್ತಾ ಇರುತ್ತೆ. ಅಂಥ ಕಾಲಕ್ಕೆ ನಮ್ಮನ್ನ ದಂಡಿಸಿ ಆದರೂ ನಮ್ಮನ್ನ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗುವ ವ್ಯಕ್ತಿ ನೀನೊಬ್ಬನೇನಯ್ಯ. ಹೌದು, ಹಾಗೆ ಆಯ್ತು. ನೋಡಿ ಹನುಮಂತ ಬಂದ, ಎಲ್ಲರನ್ನ ಕರ್ಕೊಂಡು ಸೀತೆಯನ್ನು ಹುಡುಕ್ಲಿಕ್ಕೆ ಹೋದಾಗ ಒಂದು ಜಾಗದಲ್ಲಿ ದೊಡ್ಡ ಬಿಲ, ಆ ಬಿಲದಲ್ಲಿ ಎಲ್ಲರೂ ಇಷ್ಟು ಕೋಟಿ ಕೋಟಿ ಕವಿಗಳೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಇಳ್ಕೊಂಡು ಹೋಗೋದ್ರೊಳಗೆ ತಿಂಗಳ ಕಾಲ ಕಳೆದೋಯ್ತು. ಒಳಗೆ ಹೋಗ್ತಾರೆ, ಮಯಾಸುರ ತಪಸ್ಸನ್ನ ಮಾಡಿ ತುಂಬಾ ಕಾಲ ತಪಸ್ಸನ್ನ ಮಾಡಿ ಕೊನೆಗೆ ಆ ತಪಸ್ಸಿನಿಂದ ಸುಸ್ತಾಗಿ ಆತ ಸುಖಪಡಬೇಕು ಅಂತ ನಿರ್ಮಾಣ ಮಾಡಿಕೊಂಡ ಸುರಂಗ ಮಾರ್ಗ. ಅಲ್ಲಿ ತಾನು ಅದ್ಭುತವಾದಂತಹ ಬಂಗಾರದ ಮನೆಗಳನ್ನ ಕಟ್ಟಿರ್ತಾನೆ, ಸರೋವರಗಳು, ಬಂಗಾರದ ದುಂಬಿ, ಬಂಗಾರದ ಕಮಲಗಳು, ಬಂಗಾರದ ಪಾತ್ರೆಗಳು, ಎಲ್ಲಿ ನೋಡಿದ್ರೆ ಅಲ್ಲಿ ರಾಶಿ ರಾಶಿ ಭಕ್ಷ್ಯಗಳು, ತಿನ್ನುವ ಕುಡಿಯುವ ಪದಾರ್ಥಗಳು ರಾಶಿ ರಾಶಿ ಬಿದ್ದಿದ್ದಾರೆ, ಎಲ್ಲಿ ಕೊಳಕಿಲ್ಲ, ಶುದ್ಧವಾದಂತಹ ಪ್ರದೇಶ. ಅಲ್ಲಿ ಬರ್ತಾರೆ ಕವಿಗಳು, ಆನಂದವಾಗಿರ್ತಾರೆ, ಅಲ್ಲಿ ತಾರ ಶುರು ಮಾಡುತ್ತಾರೆ. ಹೇ ಅಂಗದ, ನಾವು ತಿರುಗಿ ಹೋದ್ರೂ ಸುಗ್ರೀವ ನಮ್ಮನ್ನು ಕೊಂದು ಬಿಡ್ತಾನೆ, ಯಾಕೆ ಸೀತೆಯನ್ನು ನೋಡ್ಲಿಲ್ಲ, ಕಾಲ ಮೀರಿದೆ, ಆದ ಕಾರಣ ನಾವು ಇಲ್ಲೇ ಇದ್ದು ಬಿಡೋಣ, ಸುಗ್ರೀವಾಲಿ ರಾಜನಾಗಿರ್ಲಿ, ಇಲ್ಲಿ ನೀನ್ ರಾಜನಾಗಿರ್ಲಿ, ನಿನ್ನ ಹತ್ತಿರ ನಾವ್ ಇರ್ತೇವೆ ಅಂತ ಹೇಳಿ ಕೊನೆಗೆ ಹೇಳ್ತಾನೆ. ಅಲ್ಲ, ರಾಮನ ಕಾರ್ಯಕ್ಕೆ ಬಂದಿವಲ್ಲ, ರಾಮ ರಾಮನ ಕಥೆ ಏನು ಹೇಳ್ತಾರೆ, ಅಯ್ಯೋ ಈ ರಾಮ ಲಕ್ಷ್ಮಣ ಕಾಡಲ್ಲಿ ತಿರುಗೋರು, ಅವರಿಂದ ನಮಗೇನಾಗ್ಬೇಕಾಗಿದೆ, ಅವರ ಬಿಟ್ಟು ಬಿಡೋಣ. ಇನ್ನ ರಾಮ ನಮ್ಮನ್ನೇನಾದ್ರೂ ಮಾಡಬಲ್ಲೇನು ಅಂದ್ರೆ, ನಾವು ಈ ಬಿಲದಲ್ಲಿದ್ದೇವೆ, ಈ ಬಿಲದಲ್ಲಿರುವವರನ್ನ ರಾಮಚಂದ್ರ ಏನು ಮಾಡ್ಲಿಕ್ಕಾಗುತ್ತೆ? ಇಷ್ಟೆಲ್ಲ ಹೇಳಿದ್ದಕ್ಕೆ ಅಂಗದ ಸರಿ ಅಂತಾನೆ, ಜಾಂಬವಂತ ಸರಿ ಅಂತಾನೆ, ಎಲ್ಲ ದೇವತೆಗಳೇ ಬಂದಿದ್ದಾರೆ, ಯಮಧರ್ಮರಾಜರೇ ಜಾಂಬವಂತ, ಎಲ್ಲಾ ಕಪಿಗಳು ಎಸ್ ಅಂತ ಬಿಡುತ್ತಾರೆ. ಹನುಮಂತ ಒಬ್ಬ ಹೇಳ್ತಾನೆ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ನೀವು ಬಂದದ್ದು ಸುಗ್ರೀವನ ಕೆಲಸಕ್ಕಾಗಿ ಅಲ್ಲ, ರಾಮನ ಕೆಲಸಕ್ಕಾಗಿ. ಅಲ್ಲ, ರಾಮ ನಮ್ಮನ್ನ ಏನ್ ಮಾಡುತ್ತಾನೆ, ಒಂದು ಬಾಣ ಪ್ರಯೋಗ ಮಾಡಿದರೆ 14 ಲೋಕಗಳನ್ನ ಸುಟ್ಟು ಬಿಡುತ್ತೆ, ನೀವು ಬಿಡದಲ್ಲಿ ಇದ್ರೆ ರಾಮನ ಬಾಣ ನಿಮ್ಮನ್ನೇನು ಬಾಳಲಿಲ್ಲ, ದಡತನ ಬೇಡ, ನೀವು ಒಂದು ವೇಳೆ ನನ್ನ ಮಾತನ್ನ ಕೇಳದಿದ್ರೆ ದಂಡಿಸಿ ಆದರೂ ರಾಮನ ಕಾರ್ಯ ಮಾಡಿಸ್ತೇನೆ ಅಂದಾಗ, ನೋಡಿ ಅವರಲ್ಲಿ ಅಜ್ಞಾನ ಅಸುರಾವೇಶಾದಿಗಳು ಇಂಥವೆಲ್ಲ ಹೊರಟೋಯ್ತು, ಶುದ್ಧರಾದರು, ಹೌದು ಅಂತ ಜ್ಞಾನ ಬಂತು. ಈ ಉಪಕಾರ ಮಾಡಿದವನೇ ಹನುಮಂತ. ಇದು ನಮಗೆ ಬೇಕು. ಮಧ್ವನವಮಿ ಆಚರಣೆ ಮಾಡುತ್ತಾ ಇದ್ದೇವೆ, ಹನುಮಂತನ ಮೂರ್ತಿ ಇಟ್ಟು ಜಂತು ಅಭಿಷೇಕ ಮಾಡುತ್ತಾನೆ ಇದ್ದೀರಿ, ಏನು ಕೇಳಿದ್ದೀವಿ ನಾವು ಹನುಮಂತನ ಹತ್ರ?
ನನಗೆ ಪ್ರಮೋಷನ್ ಬೇಕು, ಅದು ಬೇಕು, ಇದು ಬೇಕು, ನನಗೆ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸ್ಯಾಲ್ರಿ ಸರಿ ಇಲ್ಲ, ಇನ್ನೊಂದು ಕಂಪನಿಯಲ್ಲಿ ಒಳ್ಳೆ ಸ್ಯಾಲ್ರಿ ಬರಬೇಕು, ನಮ್ಮ ಮಕ್ಕಳಾಗಬೇಕು, ಮಕ್ಕಳಾದವರಿಗೆ ಓದು ಬರಬೇಕು, ಅವರಿಗೂ ಒಳ್ಳೆ ಜಾಬ್ ಬರಬೇಕು, ಅದಕ್ಕೊಂದು ಸ್ಯಾಲ್ರಿ ಚೆನ್ನಾಗಿಯೋ ನಾನ್ ಸ್ಟಾಪ್ ನಾನ್ ಸೆನ್ಸ್ ತರ ಹೋಗ್ತಾನೆ ಇದು. ಹೌದಾನೆ? ಹನುಮಂತ ಹೇಳಿದ ಕೊಟ್ಟೆಲ್ಲ ಈ ಜನ್ಮದಲ್ಲಿ ನೀವು ಬದುಕಿರುವವರೆಗೆ ಇವೆಲ್ಲ ಬಂದೇ ಬರುತ್ತೆ, ಆದರೆ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳಿದಾರ, ಈ ಕಾಲ ಕಾಲಕ್ಕೆ ದೇವರ ಎಚ್ಚರ ಕೊಡಿ ಅಂತ ನಾನು ಕೇಳತಾ ಇದ್ದೀರಾ, ಅದಕ್ಕಾಗಿ ಬಂದಿದ್ದೇನಯ್ಯ ನಿಮ್ಮ ಹತ್ರ. ಮತ್ತೆ ನೀವು ಅದನ್ನೇ ಕೇಳದೆ ಏನೇನೋ ಕೇಳಿದ್ರೆ ಹೇಗೆ? ಹೌದ್ ತಾನೆ? ಅಕ್ಕಿಯನ್ನ ಬೇಡಿದರೆ ಜೊಳ್ಳು ತಾನಾಗಿ ಬರುತ್ತೆ, ಜೊಳ್ಳೆ ಕೇಳಿದ್ರೆ ಹೇಗೆ? ಅದನ್ನ ಹನುಮಂತ ಹೇಳು. ಸರಿ, ಇಷ್ಟು ಮಾಡಿ ಎಲ್ಲರೂ ಸೇರತಾರೆ. ಸೀತೆಯನ್ನ ಹುಡುಕ್ಲಿಕ್ಕೆ ಹೋಗಬೇಕು ಅಂದ್ರೆ ಸಮುದ್ರವನ್ನ ಹಾರಲಿಕ್ಕೆ ಆಗದೆ ಇರುವಾಗ ಎಲ್ಲರೂ ಶುರು ಮಾಡ್ತಾರೆ, ನಾನು ಇಷ್ಟಿಷ್ಟು ಹಾರತೇನಿ, ಹೆಚ್ಚು ಹಾರಲ್ಲ, ಹೆಚ್ಚು ಹಾರಲ್ಲ ಅಂದಾಗ ನಾನೇ ಹಾರತೀನಿ ಅಂತ ಹೇಳದೆ ಇರುವ ವ್ಯಕ್ತಿ ಹನುಮಂತ ಮಾತ್ರ. ಸುಮ್ಮನೆ ಇಲ್ಲ, ಯಾರ್ಯಾರೇನು ಹೇಳ್ತಾರೋ ಹೇಳಿ. ಕೊನೆಗೆ ಜಾಂಬವಂತ ಬಂದು ನಿನ್ನ ಬಿಟ್ಟರೆ ಬೇರೆ ಗತಿ ಇಲ್ಲ ಅಂದಾಗ, ಹ ನಾನು ಬರ್ತೇನೆ ಅಂತ ಹೊರಟ. ಆಗ್ಲೂ ನೋಡಿ ಚೆನ್ನಾಗಿ ಸುಂದರಕಾಂಡ ಆಚಾರ ನಿರೂಪಣ ಮಾಡ್ತಾರೆ. ಆ ಮಹೇಂದ್ರಗಿರಿಯನ್ನ ಹನುಮಂತ ಏರತಾನೆ. ಎಷ್ಟು ದೊಡ್ಡ ರೂಪ ಧಾರಣೆ ಮಾಡಿದ ಅಂದ್ರೆ, ಹನುಮಂತ ಏರಿ ಅಲ್ಲಿಂದ ಹಾರಿದ್ದಕ್ಕೆ ಬೆಟ್ಟ ಒಳಗೆ ಕುಗ್ಗಿ ಹೋಯಿತು. ಹಾರುವ ಕಾಲಕ್ಕೆ ನೋಡಿ ಹನುಮಂತನ ಅದ್ಭುತವಾದ ಚಿಂತನಾಕ್ರಮ ನಮಗೆ ಬರಬೇಕು, ಚಿಂತನಾಕ್ರಮ ಬರಬೇಕು. ನಮಗೇನು ಇಂಡಿಯಾದಲ್ಲಿ ಟೈಮ್ ಫಾಸ್ಟ್ ಆಗಿ ನಿಮ್ಗೇನು ಓಡ್ತಾ ಇದೆ ಗೊತ್ತಿಲ್ಲ. ಒಂದು ಗಂಟೆ ಸಮಯದಲ್ಲಿ 3 ಅವತಾರಗಳನ್ನು ಕವರ್ ಮಾಡಬೇಕು. ಹೌದ್ ತಾನೆ? ಆದ್ರೆ ಆ 3 ಅವತಾರಗಳಲ್ಲಿ ಏನೇನು ವಿಶೇಷಗಳಿವೆ, ಅದು ಯಾವ್ದು ಹೇಳಿ ಯಾವ್ದು ಬೆಳ್ಳಿ, ಅದ್ಭುತವಾದ್ದು ಒಂದೊಂದು ಒಂದೊಂದು ಅಂತಹದ್ದು. ನೋಡಿ ಆ ಮಹೇಂದ್ರಗಿರಿಯನ್ನ ಹಾರಿ ಹೊರಡುವಾಗ ಚಿಂತನೆ ಮಾಡುತ್ತಾನೆ ಹನುಮಂತ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಹೇಳ್ತಾರೆ. ಆ ರಾಮಚಂದ್ರ ಎಂಥವ ಅಂದ್ರೆ ಎಲ್ಲ ಗುಣಗಳಿಗೆ ಸಮುದ್ರದಂಥವ. ಅಷ್ಟೇ ಅಲ್ಲ, ಸರ್ವೇಶ್ವರಾಯ, ನಮ್ಮಿಂದ ಯಾವ ಕೆಲಸವನ್ನಾದ್ರೂ ಸುಲಭವಾಗಿ ಮಾಡಿಸಿ ಬಿಡುವವ, ಅದ್ಭುತವಾದ ಶಕ್ತಿ ಇರುವವ ಅಂತ ಬಿಂಬ ಮೂರ್ತಿಯನ್ನ ಸ್ತೋತ್ರ ಮಾಡಿದರು. ಅದಕ್ಕೆ ಸಮುದ್ರವನ್ನ ಚಿಕ್ಕ ನೀರಿನ ಕುಂಟೆಯನ್ನ ದಾಟಿದಂತೆ, ಚಿಕ್ಕ ಆಕಳ ಕರುವಿನ ಪಾದ ವಿಶೇಷವಾಗಿ ಕೆಸರಲ್ಲಿ ಇಟ್ಟರೆ ಎಷ್ಟು ಚಿಕ್ಕ ಕುಂಟೆ ಬೀಳುತ್ತೋ ಆ ನೀರನ್ನ ದಾಟ್ಲಿಕ್ಕೆ ನಮಗೇನಾದ್ರು ಕಷ್ಟ ಆಗುತ್ತಾ? ಆ ರೀತಿ ದಾಟಿಕೊಂಡು ಹೋದ. ಮಾರ್ಗ ಮಧ್ಯದಲ್ಲೇ ಮೈನಾಕ ಪರ್ವತ, ವಿಶ್ರಾಂತಿ ತಗೋ ಅಂದ್ರೆ ವಿಶ್ರಾಂತಿ, ಶ್ರಮ ಇಲ್ಲದವನಿಗೆ ವಿಶ್ರಾಂತಿ ಎಲ್ಲಿ? ಅದೇ ರಾಮನ ಕಾರ್ಯ ಮಾಡುವಾಗ ನಾನು ವಿಶ್ರಾಂತಿ ತಗೊಳ್ಳಲ್ಲ ಅಂತ ನೋಡಿ ತಗೊಳ್ಳು ಇಲ್ಲ. ಹಾಗೆ ಅವರ ಮಾತನ್ನು ನಿರಾಕರಣೆ ಮಾಡದೆ ತಾವು ಆಲಿಂಗನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಶತ್ರುಗಳ ಎಲ್ಲಾ ಸೈನ್ಯವನ್ನ ಮಟ್ಟ ಹಾಕ್ತಾನೆ ಹನುಮಂತ. ಸೀತೆಯನ್ನ ನೋಡುತ್ತಾನೆ, ಸೀತೆಗೆ ಉಂಗುರ ಕೊಡುತ್ತಾನೆ, ಚೂಡಾಮಣಿ ತಗೊಳ್ತಾನೆ, ಇಡೀ ಲಂಕೆಯನ್ನ ಭಸ್ಮೀಭೂತ ಮಾಡಿಬಿಡ್ತಾನೆ. ವಾಜರಾಜರು ಇನ್ನ ವಿಶೇಷ ಹೇಳುತ್ತಾರೆ, ರಾವಣಾಸುರ ಅವನ ಗಡ್ಡಕ್ಕೆ ಬೆಂಕಿ ಇಟ್ಟ. ರಾವಣ ನಮ್ಮ ರಾಮಾಯಣದಲ್ಲಿ ಬರದೇ ಇರುವಂತಹ ವಿಶೇಷಗಳನ್ನ ನಮ್ಮ ವಾಜರಾಜರು ಹೇಳ್ತಾರೆ, ಅವನ ಗಡ್ಡಕ್ಕೆ ಬೆಂಕಿ ಇಟ್ಟ. ನೋಡ್ತಾ ಇರುವಾಗಲ ಇಂದ್ರಜಿತ್ತು ರಾವಣಾಸುರ ಇಡೀ ಲಂಕೆಯನ್ನ ದಾನ ಮಾಡಿ ಹಾರಿ ಬಂದು ರಾಮನ ಪಾದ ಕೆರೆದಿದಂತಹ ಅದ್ಭುತ ವ್ಯಕ್ತಿ. ನೋಡಿ ಸೇತುವೆಯನ್ನ ಕಟ್ಟಿದ್ಯಾರು ಅಂದ್ರೆ ನಲ, ವಿಶೇಷವಾಗಿರತಕ್ಕಂಥ ವಿಶ್ವಕರ್ಮನ ಮಗ. ಆದರೆ ಅಲ್ಲಿ ಹೇಳುತ್ತಾರೆ ಸೇತುವನ್ನ ಕಟ್ಟಿದ್ದು ಹನುಮಂತ, ಅಲ್ಲಿ ಹನುಮಂತಲ್ಲಿ ಕಟ್ಟಿದ. ಅದಕ್ಕೆ ಹೇಳುತ್ತಾರೆ ಎಲ್ಲರಲ್ಲಿ ನಿಂತು ಕಟ್ಟಿಸಿದ್ದೇ ಹನುಮಂತ. ಅದಕ್ಕೆ ಹನುಮಂತ ಒಂದು ರೂಪ ಅಲ್ಲ, ಎಷ್ಟೆಷ್ಟು ಕಪಿಗಳಿದ್ದರೂ ಅಷ್ಟು ಕಪಿಗಳಲ್ಲಿ ಒಳಗಿದ್ದು ಶಕ್ತಿಯನ್ನ ಕೊಟ್ಟು ಎಲ್ಲರ ಮೂಲಕ ಎಲ್ಲರೊಳಗಿದ್ದು ಸೇವೆ ಮಾಡಿದವನೇ ಹನುಮಂತ. ಅಂಥ ಅದ್ಭುತ ಮೂರ್ತಿ. ಕೊನೆಗೆ ರಾಮಚಂದ್ರನ ಪಟ್ಟಾಭಿಷೇಕ ಆಯಿತು. ನಂತರ ರಾಮಚಂದ್ರನ ತೆಗೆದಾಗ ರಾಮಚಂದ್ರ ಹೇಳ್ತಾನೆ ಏನು ಬೇಕಾದ್ರೂ ತಗೋ. ಹನುಮಂತ ಹೇಳ್ತಾನೆ ಸ್ವಾಮಿ ಏನು ಬೇಕಯ್ಯ, ಏನೂ ಬೇಡ, ನೀನು ಕೊಡುವಂತ ಎಲ್ಲಾ ಪದಾರ್ಥಗಳಿಂದ ಏನು ಸುಖ ಸಿಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಸುಖ ನಿನ್ನ ನೋಡದೆ ಬರ್ತಾ ಇದೆ, ಮತ್ತೆ ನನಗಿದೆಲ್ಲ ಯಾಕೆ ಅಂತ. ಇಡೀ ರಾಮಚಂದ್ರನತ್ತ ಎಷ್ಟು ಕಾಲ ಇದ್ದ ಅಷ್ಟು ಕಾಲ ರಾಮನನ್ನ ದೃಗ್ಭ್ಯಾಮ್ ನೋಟದಿಂದಲೇ ನೋಡ್ತಾ ಆನಂದ ಪಡ್ತಾ ಆ ರಾಮಚಂದ್ರನ ಸೇವೆಯನ್ನ ಮಾಡಿದ ಅದ್ಭುತ ವ್ಯಕ್ತಿ ಹನುಮಂತ. ಹಾಗೆ ವಾಯುದೇವರಿಂದ ಮಗನಾಗಿ ತಕ್ಷಣದಲ್ಲೇ ಕುಂತಿದೇವಿಯ ಕೈಗೆ ಬಂದು
ಕುಂತಿ ದೇವಿ ಆ ಮಗುವಿನ ಭಾರವನ್ನು ತಡೆಯಲಾರದೆ ಕೈ ಜಾರಿ ಬಿಟ್ಟರೆ ಮಗು ಪರ್ವತ ಮೇಲೆ ಬಿದ್ದು ಪರ್ವತ 100 ಚೂರಾಯಿತು. ಅದಕ್ಕೆ ನೀವು ಪಾಂಡಿಕೇಶ್ವರಕ್ಕೆ ಹೋಗುವಾಗ, ಬದರಿಕಾಶ್ರಮದಲ್ಲಿ ಹೋಗುವಾಗ ಪಾಂಡಿಕೇಶ್ವರ ಅಂತ ಬರುತ್ತೆ, ಅದಕ್ಕೆ ಹೆಸರು ಶತಶೃಂಗ ಪರ್ವತ ಅಂತ. ಅಲ್ಲೇ ಪಾಂಡುರಾಜ ತಪಸ್ಸು ಮಾಡಿರತಕ್ಕಂತಹ ಜಾಗ. ಅದ್ಭುತವಾದ ರೀತಿಯಲ್ಲಿ ಬೆಳೆದ ಸಿಂಹಗಳನ್ನ ಸಿಂಹಗಳಿಂದ ಹಾಕಿ ಹೊಡೆದುಕೊಂಡು ಕೊಲ್ಲುತ್ತಾ ಇರುವಂತಹ ಶಕ್ತಿ ಚಿಕ್ಕ ಮಗುವಿನಲ್ಲಿತ್ತು ಭೀಮನ ಹತ್ರ. ಅಂತಹ ಭೀಮ ಬಂದ, ದುರ್ಯೋಧನಾದಿಗಳು ಕೊಡತಕ್ಕಂತಹ ಎಲ್ಲವನ್ನ ತಡ್ಕೊಂಡ. ನೋಡಿ, ಭೀಮನಿಗೆ ವಿಷದ ಲಡ್ಡಿಗೆ ಕೊಟ್ರು, ಲಡ್ಡಿಗೆ ಎಲ್ಲಿ ವಿಷ ಹಾಕ್ಕೊಟ್ರು, ದಡ್ಡರು ವ್ಯಾಖ್ಯಾನ ಬರೀತಾರೆ. ಹನುಮ ಈ ಭೀಮನಿಗೆ ಏನು ಕಾಣಿಸಿದ್ರು ಸಾಕು, ತಿಂದು ಬಿಡ್ತಾನೆ, ತುಂಬಾ ಹೊಟ್ಟೆ ಬಾಕ. ಅದಕ್ಕೆ ಲಡ್ಡಿ ಕೊಟ್ರೆ ಅದು ಏನಿದೆ ಅಂತ ನೋಡದೆ ತಿಂದು ಬಿಟ್ಟ. ಅದಕ್ಕೆ ಹೇಳ್ತಾರೆ, ನಾವು ಶ್ರೀಮದ್ ಆಚಾರ್ಯದ ಪಾದ ಹಿಡಿಯದೆ ಇದ್ರೆ ನಾವೂ ಹಾಗೇ ಹೋಗ್ತಾ ಇತ್ತು. ವಾಯುದೇವರು ಅಂದ್ರೆ ಸರ್ವಜ್ಞರು, ಸದಾ ಸರ್ವಜ್ಞರಾಗಿರ್ತಾರೆ. ಅಂಥದ್ದು ಭೀಮಸೇನ ಸದಾ ಸರ್ವಜ್ಞ. ಇನ್ನೊಂದು ವಿಶೇಷ ಹೇಳ್ತಾರೆ ಆಚಾರ್ಯರು, ಭೀಮ ದುರ್ಯೋಧನ ಯುದ್ಧ ನಡೆದಾಗ ದುರ್ಯೋಧನ ಭೀಮಸೇನದೇವರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಶಕ್ತಿಯಲ್ಲಿತ್ತವನಿಗೆ ಅಂದ್ರೆ ದುರ್ಯೋಧನನೊಳಗೆ ನಿಂತು ಯುದ್ಧ ಮಾಡಿಸಿದ್ದೇ ಭೀಮಸೇನ. ದುರ್ಯೋಧನನೊಳಗೆ ಒಂದು ರೂಪ ಭೀಮಸೇನದಿತ್ತು, ಆದ್ದರಿಂದಲೇ ದುರ್ಯೋಧನಿಗೆ ಶಕ್ತಿ ಬಂತು ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ನೋಡಿ, ಭೀಮಸೇನ ಮುಂದೆ ದುರ್ಯೋಧನ ಲಡ್ಡಿಗೆ ಕಳಿಸಿದಾಗ ಆ ದುರ್ಯೋಧನನ ಒಳಗಿದ್ದು ಪ್ರೇರಣೆ ಮಾಡಿ ವಿಷ ಹಾಕಿಸುವಂತೆ ಮಾಡಿದ್ದೇ ಭೀಮಸೇನ ಅಂಬುದು ನಮಗೆ ಎಚ್ಚರ ಇಲ್ಲ. ವಿಷವನ್ನ ಹಾಕಿಸಿ ಏನು ಬೇಕಾದ್ರೂ ಕೊಡು, ನನ್ನ ಸ್ವಾಮಿ ಇದ್ದಾನೆ ರಕ್ಷಣೆ ಮಾಡುತ್ತಾನೆ ಅಂತ ಜಗತ್ತಿಗೆ ತೋರಿದವರೇ ಭೀಮಸೇನ. ಅದಕ್ಕೆ ಹೇಳ್ತಾರೆ, ಭೀಮಸೇನನ ಕಚ್ಚಲಿಕ್ಕೆ ಬಂದಿರತಕ್ಕಂತ ಹಾವುಗಳ ಹಲ್ಲೆ ಪುಡಿಯಾಯಿತು, ಭೀಮಸೇನನಿಗೆ ಏನೂ ಆಗ್ಲಿಲ್ಲ. ಅಂಥ ಭೀಮಸೇನ ಅದ್ಭುತವಾಗಿ ಅಣ್ಣನಿಂದ ರಾಜಸೂಯ ಯಾಗವನ್ನ ಮಾಡಿಸಿ ಕೃಷ್ಣನ ಎದುರಿಗೇನೆ ಜರಾಸಂಧನನ್ನ ಕೊಂದು ಕೃಷ್ಣನಿಗೆ ಯಜ್ಞ ಅಂತ ಸಮರ್ಪಣೆ ಮಾಡಿದರು. ಅದಕ್ಕೆ ಹೇಳ್ತಾರೆ, ಯಜ್ಞ ಅಂದ್ರೆ ಯಾವುದು? ಹೇಳ್ತಾರೆ, ದೇವರಿಗೆ ಯಾವ ಕಾಲದಲ್ಲಿ ನಮ್ಮಿಂದ ಯಾವ ಕಾರ್ಯ ನಡೆಯಬೇಕು ಅದನ್ನ ಮಾಡುವುದೇ ಯಜ್ಞ. ಅದನ್ನ ಭೀಮಸೇನ ಮಾಡಿ ತೋರಿಸ್ತಾನೆ. ಅಷ್ಟೇ ಅಲ್ಲದೆ ವಿಶೇಷವಾಗಿರತಕ್ಕಂಥ ಆ ವನವಾಸದಲ್ಲಿ ಎಲ್ಲರ ಜೊತೆಗೆ ತಾನು ಎಷ್ಟು ಬಲಶಾಲಿಯಾಗಿದ್ದರು, ಆ ಸಭೆಯಲ್ಲಿ ದ್ರೌಪದಿ ದೇವಿಗೆ ಅಪಮಾನ ಆಗುವಾಗ ಒಂದೇ ಕ್ಷಣದಲ್ಲಿ ಎಲ್ಲರನ್ನ ಮಟ್ಟಾಕುವಂತ ಶಕ್ತಿ ಇದ್ರೂ ಭಗವಂತನ ಒಂದು ವಿಶೇಷ ಸಂಕಲ್ಪಕ್ಕನುಸಾರವಾಗಿ ಸುಮ್ಮನೆ ಇದ್ದು ಎಲ್ಲರನ್ನು ಮಟ್ಟ ಹಾಕಿದಂತಹ ಅದ್ಭುತ ವ್ಯಕ್ತಿಯೇ ನಮ್ಮ ಭೀಮಸೇನ. ಹೇಳ್ತಾರೆ, ಭೀಮಸೇನನ ಶಕ್ತಿ ಅಂತಹದ್ದು ಅಂತ ಹೇಳ್ತಾರೆ. ಆ ದುರ್ಯೋಧನನ ಇಡೀ ಸೈನ್ಯದಲ್ಲಿ ಪ್ರಧಾನವಾದಂತಹ ಸೈನ್ಯ ಯಾವುದು ಅಂತ ಹೇಳಿದ್ರೆ ವಿಶೇಷವಾಗಿ ಆನೆ ಬಲ. ಆನೆಗಳು ಅದರಲ್ಲೂ ಮದಿಸಿವೆ, ಅದರಲ್ಲಿ ಹೆಂಡ ಕುಡಿಸಿ ಇವರ ಮೇಲೆ ಬಿಟ್ಟರೆ ಅದರ ಎದುರಿಗೆ ನಿಲ್ಲುವಂಥವರೇ ಇಲ್ಲ. ಅಂಥ ಆನೆಗಳ ಪಡೆ ನುಗ್ಗಿ ಬರ್ತಾ ಇರುವಾಗ ಧರ್ಮರಾಜನಿಗೆ, ಯಪ್ಪ ಇದನ್ನ ತಡ್ಕೊಂಡು ನಮ್ಮ ಸೈನ್ಯ, ನಮ್ಮ ಸೈನ್ಯ ಇದರ ಕಾಲಿನ ಕೆಳಗೆ ನುಚ್ಚು ನೂರಾಗಿ ಬಿಡುತ್ತೆ ಅಂತ ಹೇಳಿದಾಗ ಗದಿ ಹಿಡ್ಕೊಂಡು ಆ ಆನೆಗಳ ಮಧ್ಯೆ ದೊಡ್ಡ ಮದ್ದಾನೆಯಂತೆ ಹಾರಿದವರೇ ಭೀಮಸೇನ. ಇನ್ಯಾರು ಧೈರ್ಯ ಮಾಡಲಿಲ್ಲ. ಭೀಮಸೇನ ಹೊರಟ. ಹರಿಗಳನು ಹರಿಗಳಿಂ, ಕರಿಗಳನು ಕರಿಗಳಿಂ, ಅರಗವೀರನಿಗೆ ಸುರನರರು ಸರಿಯೇ ಹೇಳ್ತಾರೆ. ಆ ಆನೆಗಳನ್ನ ಕೊಂದ ರೀತಿ ಹೇಗೆ ಅಂತ ಹೇಳ್ತಾರೆ, ಒಂದಾನೆಯನ್ನ ಕೈಯಿಂದ ಎಬ್ಬಿಸಿ ಅದರಿಂದ ಅನೇಕ ಆನೆಗಳನ್ನ ಬಡದು ಬಡದು ಏನು ಆನೆಗಳ ಗುಂಪೆ ಧ್ವಂಸ ಮಾಡಿದೆ. ಅದಕ್ಕೆ ಹೇಳ್ತಾರೆ ಧೃತರಾಷ್ಟ್ರ, ಹೇಳ್ತಾನೆ ನಮ್ಮ ಬಲವೇ ಆನೆಯ ಬಲ, ಅದರಲ್ಲಿ ದುರ್ಯೋಧನನೇ ಇಡೀ ಆನೆಗಳನ್ನ ಕೊಂದು ಬಿಟ್ಟ. ಆ ರೀತಿಯಲ್ಲಿ ಹೇಳ್ತಾರೆ, ನಾರಾಯಣಾಸ್ತ್ರ ಬರ್ತಾ ಇದೆ, ಭೀಕರವಾಗಿರತಕ್ಕಂಥದ್ದು. ಮೇಲ್ನೋಟಕ್ಕೆ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ, ನಾನು ಕೃಷ್ಣನಿಗೆ ಬಿಟ್ಟು ಯಾರಿಗೆ ತಲೆ ಬಾಗಲ್ಲ ಅಂತ ನಿಂತಾಗ ಕೃಷ್ಣ ಹೇಳ್ತಾನೆ ನಾನೇ ಇದ್ದದ್ದಲ್ಲಿ, ಅವಾಗ ತಲೆ ಬಾಗ್ತಾನೆ ಭೀಮಸೇನ. ಅದರಲ್ಲಿ ಪ್ರಶ್ನೆ ಬರುತ್ತೆ, ಭೀಮನಿಗೆ ಗೊತ್ತಿಲ್ವಾ ನಾರಾಯಣಾಸ್ತ್ರದಲ್ಲಿ ಕೃಷ್ಣನೇ ಇರೋದು ಅಂದ್ರೆ ಗೊತ್ತಿತ್ತು, ಆದರೆ ಜಗತ್ತಿಗೆ ತನ್ನ ಧರ್ಮ ದೇವರಿಗೆ ಬಿಟ್ಟರೆ ಇನ್ನಲ್ಲ ತೋರಲಿಕ್ಕಾಗಿ ಹಾಗೆ ಮಾಡಿದ, ಹಾಗೆ ಮಾಡುವಂತ ಕೃಷ್ಣನೇ ಹೇಳಿದ್ದು. ಆದ್ದರಿಂದ ಭೀಮ ಅದ್ಭುತವಾದ ಯುದ್ಧ ರಂಗದಲ್ಲಿ ನೋಡಿ, ಭೀಮ ಒಬ್ಬನು ಯುದ್ಧ ಮಾಡಿದ್ದಲ್ಲ,
ಧರ್ಮರಾಜನೊಳಗೂ ಭೀಮಸೇನ, ಅರ್ಜುನನೊಳಗೂ ಭೀಮಸೇನ, ನಕುಲ ಸಹದೇವರಲ್ಲಿ ಭೀಮಸೇನ, ಇಡೀ ವಿಶೇಷವಾದಂತಹ ಪಾಂಡವರ ಸೈನ್ಯದಲ್ಲಿ ಒಬ್ಬೊಬ್ಬರಲ್ಲಿ ಭೀಮಸೇನ ನಿಂತು ಎಲ್ಲರಿಂದ ಯುದ್ಧ ಮಾಡಿಸಿದ್ದು. ಹೇಗೆ ಕೃಷ್ಣ ಗೋಕುಲದಲ್ಲಿ ಎಲ್ಲರ ಮನೆಗಳಿಗೆ ಹಾಲು ಮೊಸರು ಬೆಣ್ಣೆ ಕದಲಿಕ್ಕೆ ಹೋಗ್ತಿದ್ದ ಅಂತ ಹೇಳ್ತಾರಲ್ಲ, ಹೇಗ್ ಹೋಗ್ತಿದ್ದ ಅಂದ್ರೆ ಒಂದು ರೂಪದಿಂದ, ಅಂದ್ರೆ ಒಬ್ಬರ ಮನೆಗೆ ಹೋಗಿ ಹಾಲು ಕುಡಿದು ಒಂದು ಅರ್ಧ ಗಂಟೆ ಆದ್ಮೇಲೆ ಇನ್ನೊಬ್ಬರ ಮನೆಗೆ ಮೊಸರು ತಿನ್ಲಿಕ್ಕೆ ಹಾಗೋಗ್ತಿದ್ನ? ಇಲ್ಲ, ಅವನ ಲೀಲೆ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ನಾವು ಇದೇ ಅರ್ಥ ಮಾಡ್ಕೊಂಡಿರ್ತೀವಿ, ಇವನು ಎಷ್ಟು, ಅಯ್ಯೋ ಎಷ್ಟು ಮನೆಗಳಿಗೆ ಹೋಗ್ಲಿಕ್ಕಾಗತ್ತೆ ಒಂದು ರಾತ್ರಿಯಲ್ಲಿ, ಎಷ್ಟು ಮನೆಗಳು ಇವೆ, ಅದರಲ್ಲಿ ಮೂರು ನಾಲ್ಕು ಕವರ್ ಮಾಡ್ಲಿಕ್ಕೆ ಆಗತ್ತಪ್ಪ. ಹೇಳ್ತಾರೆ ಏಕಕಾಲದಲ್ಲಿ ನೂರಾರು ರೂಪಗಳನ್ನು ತಗೊಂಡು ಏಕಕಾಲದಲ್ಲಿ ಎಲ್ಲಾ ಮನೆಗಳಿಗೆ ಹೋಗಿ ಹಾಲು ಮೊಸರು ಕುಡಿಯುತ್ತಾ ಇದೆ ನಮ್ಮ ಕೃಷ್ಣ. ಹಿ ಹ್ಯಾಸ್ ದಟ್ ಕೆಪಾಸಿಟಿ. ಅದೇ ತರ ಇಡೀ ಪಾಂಡವ ಸೈನ್ಯದಲ್ಲಿ ಪ್ರತಿಯೊಬ್ಬರಲ್ಲಿ ತಾನೇ ಭೀಮಸೇನ ನಿಂತು ಅವರಿಂದ ಎಲ್ಲ ಯುದ್ಧವನ್ನು ಮಾಡಿಸಿದ್ದು. ಅಷ್ಟೇ ಅಲ್ಲ, ಕೌರವ ಸೈನ್ಯದಲ್ಲೂ ಕೌರವರಲ್ಲಿ ಎಲ್ಲರಲ್ಲಿ ಈತನೇ ನಿಂತು ಯುದ್ಧ ಮಾಡಿಸಿದ್ದು. ಒನ್ ಮ್ಯಾನ್ ಶೋ. ಆ ಭೀಮಸೇನ ಅಷ್ಟು ರೂಪಗಳಿಂದ ಯುದ್ಧ ಮಾಡಿಸ್ತಾ ಇದ್ರೆ ಅಷ್ಟು ರೂಪಗಳಿಂದ ನಿಂತು ಯುದ್ಧ ಮಾಡಿಸಿದ್ದೇ ಭಾರತ ಮಲ್ಲ ಕೃಷ್ಣ. ಅದಕ್ಕೆ ಹೇಳ್ತಾರೆ ಭಾರತ ಮಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್. ಯಾರು ಅಂದ್ರೆ ಕರ್ಣನೆಂಬರು ಕೆಲವರು, ಕೆಲವರು ಕರ್ಣಪ್ಪ ಬೆಸ್ಟ್ ಅಂತ ಹೇಳಿದರೆ, ಕೆಲವರು ಹೇಳ್ತಾರೆ ಅರ್ಜುನನೆಂಬರು ಕೆಲವರು, ಭಾರತ ಮಲ್ಲ ಅದನ್ನ ಕೆಲವರು ಇಲ್ಲ ಅಂತ, ಭೀಮನೆಂಬರು ಕೆಲವರು. ಕೊನೆಗೆ ಭೀಮನ ಹತ್ರ ಬಂದ್ರು, ನಾವು ಇಷ್ಟೋರಿ ಭೀಮನೇ ಹೇಳ್ತಾ ಇದ್ವಲ್ಲ. ಹೇಳ್ತಾರೆ ನಿಜವಾದ ಭಾರತ ಮಲ್ಲ ಪುರಂದರ ವಿಠಲ ಅಂತ ಸಾರಿದ್ದೇ ಆ ಭೀಮಸೇನ ವಿಶೇಷವಾಗಿ ಮಧ್ವರಾಗಿ ಬಂದ್ರು. ನಾನಲ್ಲ ಯುದ್ಧ ಮಾಡಿದ್ದು, ನನ್ನೊಳಗೆ ನಿಂತು ಯುದ್ಧ ಮಾಡಿದ್ದೆ ಆ ಭಗವಂತ ಅಂತ ತೋರಿಸಿದ್ದೆ ವಿಶೇಷವಾಗಿ ಮಧ್ವರಾಗಿ. ಆ ರೀತಿ ಆ ಕೌರವರನ್ನೆಲ್ಲ ಸಂಹಾರ ಮಾಡಿ ಕೊನೆಗೆ ದುರ್ಯೋಧನನ ಸದೆ ಒಡೆದು ದುರ್ಯೋಧನನ ಹೊಡೆಯುವ ಕಾಲಕ್ಕೆ ಏನು ಸುಂದರವಾದ ಪ್ರಜ್ಞೆಯನ್ನು ತೋರತಾನೆ ಭೀಮಸೇನ. ತೊಡೆಮುರಿದು ಕಳೆಗೆ ಬಿದ್ದಂಥ ಭೀಮ ದುರ್ಯೋಧನನನ್ನ ಚಪ್ಪಲಿ ಹಾಕೊಂಡು ಕಾಲಿಂದ ಹೊಡೆಯುತ್ತಾನೆ. ಎಲ್ಲರೂ ಅಂದ್ರು ದುರ್ಯೋಧನನ್ನ ಹೊಡೆದದ್ದು ತಪ್ಪು ಅಂತ. ಕೃಷ್ಣ ಮಾತ್ರ ಹೇಳಿದ, ಭೀಮ ಇವತ್ತೊಂದರೆ ಕೊಟ್ಟ ಅಂತ ಹೊಟ್ಟೆ ಉರಿಯಿಂದ ಹೊಡೆದಿದ್ರೆ ತಪ್ಪಾಗ್ತಿತ್ತು. ಭೀಮ ಹೊಡೆದದ್ಯಾಕೆ, ಕೃಷ್ಣ ಸಂಧಾನಕ್ಕೆ ಬಂದಾಗ ಕಟ್ಟಿ ಹಾಕ್ಲಿಕ್ಕೆ ನೋಡಿದ್ನಲ್ಲ ಅದಕ್ಕೆ ಹೊಡೆದದ್ದು. ಆ ರೀತಿಯಾಗಿ ಎಷ್ಟು ಅನುಸಂಧಾನ ಭೀಮಸೇನದ್ದು ಅಂದ್ರೆ, ದುರ್ಯೋಧನ ಕಾಟ ಕೊಟ್ಟನ. ಧರ್ಮರಾಜ ಹೇಳ್ತಾನೆ ಭೀಮಸೇನ ದುರ್ಯೋಧನನನ್ನ ಕಾಲಿಂದ ಹೊಡೆದದ್ದು ಯಾಕೆ ಅಂದ್ರೆ, ಈ ದುರ್ಯೋಧನ ಕಾಟ ಕೊಟ್ಟಿದ್ದಾನೆ ಅಂತ ಹೊಟ್ಟೆ ಉರಿಯಿಂದ ನೋವಿನಿಂದ ಏನು ಅಂದ್ರೆ, ಕೃಷ್ಣ ಹೇಳ್ತಾನೆ ಭೀಮಸೇನನಿಗೆ ಅಂತ ದುಃಖವೇ ಇಲ್ಲ. ಯಾಕೆ ಅಂದರೆ ಭೀಮಸೇನ ಸರ್ವಜ್ಞ. ಏನು ಸರ್ವಜ್ಞ ಅಂದರೆ, ದುರ್ಯೋಧನನೊಳಗೆ ನಿಂತು ಕಾಟ ಕೊಡಿಸಿದ್ದೇ ಕೃಷ್ಣ ಅಂತ ಎಚ್ಚರ ಇತ್ತು ಭೀಮಸೇನನಿಗೆ. ದುರ್ಯೋಧನ ಒಂದು ಗೊಂಬೆ, ಅವನೊಡಗೆ ನಿಂತು ಕರ್ಮಾನುಸಾರ ಕಾಟ ಕೊಡಿಸಿದ್ದೇ ಈ ಕೃಷ್ಣ ಅಂತ ಗೊತ್ತಿತ್ತು. ಆದರೆ ದುರ್ಯೋಧನನ ದೋಷಕ್ಕೆ ತಕ್ಕಂತೆ ಬಡದರಷ್ಟೇ ಹೊರತು ಅವನೇ ಸ್ವತಂತ್ರವಾಗಿ ಮಾಡಿದ ಅಂತ ಅವರ ತಲೆಯಲ್ಲಿ ಕಲ್ಪನೆ ಇದ್ದಿಲ್ಲ. ಭಗವಂತ ಮಾಡಿಸಿದ, ಆ ದೋಷ ಇವನಲ್ಲಿ ಇದೆ, ಅದಕ್ಕೆ ಬಡದರು ಅಂದ್ರೆ. ಅಷ್ಟು ಶುದ್ಧವಾದ ಭಾಗವತ ಧರ್ಮವನ್ನ ಭೀಮಸೇನ ದೇವರು ತೋರಿ ಅದ್ಭುತವಾದ ಕೃಷ್ಣನ ಶಕ್ತಿಯನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿಗಳೇ ಕಲಿಯುಗದಲ್ಲಿ ಮಧ್ವರಾಗಿ ಬಂದ್ರು. ಚಿಕ್ಕ ಮಕ್ಕಳಾಗಿದ್ದಾಗಲೇನೆ ಏನು ಕುಂಜಾರುಗಿರಿ ಬೆಟ್ಟದಿಂದ ಅಲ್ಲಿ ಆಡ್ತಾ ಇರುವವರು, ಕಳೆಗೆ ಮನೆಯಲ್ಲಿ ಪಾಜಕದಲ್ಲಿ ಒಳಗಿರತಕ್ಕಂಥ ತಾಯಿ ಎಲ ವಾಸುದೇವ ಬಾರೋ ಅಂತ ಕೇಳಿದರೆ, ಅಮ್ಮ ಎಲ್ಲಿ ಕಾಯ್ತಾಳೋ ಊಟಕ್ಕಾಗಿ ಅಂತ ಬೆಟ್ಟದಿಂದ ಹಾರಿದರಲ್ಲಿಗೆ ಹಾರಿದ ಪಾದ ಮೂಡಿ ಈಗಲೂ ಆ ಪಾದಕ್ಕೆ ಪೂಜಾ ಮಾಡ್ತೀವಿ. ಆ ಪಾದದ ಗುರುತಿದ್ದ ಕಡೆ ವಾಜರಾಜರು ಮೂರ್ತಿಯನ್ನು ಪ್ರತಿಷ್ಠಾ ಮಾಡಿದ್ರು. ಹಾವಿನ ರೂಪದಲ್ಲಿ ಮಣಿಮಂತ ಬಂದು ಕೊಲ್ಲಲಿಕ್ಕೆ ಅಂತ ಬಂದರೆ ಕಾಲಿಂದ ಒರೆಸಿ ಕೊಂದ್ರು, ಆ ಕಾಲಿನ ಹೆಜ್ಜೆ ಈಗಲೂ ಗುರುತಾಗಿದೆ. ಆ ರೀತಿಯಲ್ಲಿ ಚಿಕ್ಕ ಹುಡುಗರಾಗಿದ್ದಾಗಲೇನೆ ಅದ್ಭುತವಾದ ಕೆಲಸಗಳನ್ನು ಮಾಡಿ ಪಾಠ ಹೇಳಿಕೊಡುವಂತಹ ಗುರುಗಳಿಗೆ ಪಾಠ ಹೇಳಿಕೊಟ್ಟು ಬಂದ, ಗುರುಗಳಿಗೆ ಪಾಠ ಹೇಳಿದ್ರು. ಕೊನೆಗೆ ಗುರುಗಳು ಗುರುದಕ್ಷಿಣ ಅಂದಾಗ ಐತರೆಯದ ವಿಶೇಷ ಅರ್ಥಗಳನ್ನೆಲ್ಲ ಉಪದೇಶ ಕೊಟ್ಟು ಹೀಗೆ ಮಾಡಿ ಉಪಾಸನೆಯನ್ನು ಅಂತ ಗುರುಗಳಿಗೆ ಗುರುದಕ್ಷಿಣೆಯನ್ನ ಕೊಟ್ಟು ಸನ್ಯಾಸ ಸ್ವೀಕಾರ ಮಾಡಿದ್ರು. ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಗುರುಗಳು ಇವರಿಗೆ ಸನ್ಯಾಸ ಧರ್ಮಗಳನ್ನೆಲ್ಲ ಹೇಳಿಕೊಡಬೇಕು ಅಂದುಕೊಂಡ್ರು ಅಚ್ಯುತ ಪ್ರೇಕ್ಷಾಚಾರ. ಆದ್ರೆ ಹೇಳ್ತಾರೆ ಅಚ್ಯುತ ಪ್ರೇಕ್ಷಾಚಾರ ನೋಡಿದ್ರಂತೆ ಮಧ್ವಾಚಾರ್ಯರು ಮಾಡುವಂತಹ ಚರ್ಯ, ತಾವು ಹೇಳಿಕೊಡದೇನೆ ಮಾಡುವಂತಹ ಚರ್ಯಗಳನ್ನು ನೋಡಿ ಇವರು ಕಲ್ತರಂತೆ. ಓಹೋ, ಸನ್ಯಾಸಿಗಳು ಹೀಗ್ ಮಾಡಬೇಕಾ ಅಂತ ಆಚಾರ್ಯರಿಂದ ಪಾಠ ಕಲಿತರು ನಮ್ಮ ಅಚ್ಯುತ ಪ್ರೇಕ್ಷಾಚಾರ. ಅವರ ಭಾಗ್ಯ ಅಂತಹದ್ದು,
ಒಂದು ತುತ್ತು, ವಿಶೇಷವಾಗಿ ಭಾರತೀ ದೇವಿ ಹಾಕಿದಂತಹ ತುತ್ತನ್ನ ತಿಂದದ್ದಕ್ಕೆ ಆಚಾರ್ಯರಿಗೆ ಗುರುಗಳು ಒಬ್ಬ ಪೀಠದಲ್ಲಿ ಕೂಡುವಂತಹದ್ದಾಯಿತು. ಆಚಾರ್ಯರಂತಹ ಶಿಷ್ಯರನ್ನ ಪಡೆಯುವ ಭಾಗ್ಯವಂತು. ಅದಕ್ಕೆ ಹೇಳ್ತಾರೆ, ದೊಡ್ಡವರ ಕೈಯಿಂದ ಅನ್ನ ಬಂದಾಗ ತಿರಸ್ಕಾರ ಮಾಡಬಾರದು. ದೊಡ್ಡವರ ಕೈಯಿಂದ ಅನ್ನ ಬಂದರೆ ಅದು ಜನ್ಮ ಜನ್ಮದಲ್ಲಿ ಭಗವಂತನ ಸಂಪರ್ಕಕ್ಕೆ ಕಾರಣ ಆಗುತ್ತೆ. ದೊಡ್ಡವರು ಸಿಗುವುದೇ ದುರ್ಲಭ. ಅದಕ್ಕೆ ಭಾರತೀ ದೇವಿ ಕೈಯಿಂದ ಊಟ ಮಾಡಿದರವರು. ಯದ್ಯಪಿ ಆ ಕಾಲದಲ್ಲಿ ಆಕೆ ಭಾರತೀ ದೇವಿ ಇದ್ದಾಳೆ ಎಂಬ ಎಚ್ಚರ ಬಹಳ ಜನಕ್ಕಿದ್ದಿಲ್ಲ. ರಾಯರಿದ್ದಾಗ ಅವರ ಅಪರೋಕ್ಷ ಜ್ಞಾನಿಗಳು ಅಂತ ಎಷ್ಟು ಜನಕ್ಕಿತ್ತು, ನಂತರ ವೃಂದಾವನ ಆದ್ಮೇಲೆ ಕೊಡ ಕೊಡ ಹಾಲು ಹಾಕ್ತಾರೆ ಅಪರೋಕ್ಷ ಜ್ಞಾನಿಗಳು ಅಂತ ಇದ್ದಾಗ ಎಷ್ಟು ಜನಕ್ಕೆ ಎಚ್ಚರ ಇತ್ತು. ಆದರೆ ಇವರ ತಾಯಿಯನ್ನ ವಿಶೇಷವಾಗಿ ಆಕೆ ಕೊಟ್ಟ ಅನ್ನವನ್ನು ತಿಂದದ್ದಕ್ಕೆ ಆಚಾರ್ಯರನ್ನೇ ಶಿಷ್ಯರಾಗಿ ಪಡ್ಕೊಂಡು ಅನಂತಾಸನ ಅದ್ಭುತವಾದ ಮೂರ್ತಿ ಅವರು ಕೇಳಿದ ಶಿಷ್ಯನನ್ನ ಕೊಟ್ಟ. ಕಲಿಯುಗದಲ್ಲೂ ಮಾತಾಡುವ ದೈವ ಅಂತ ಹೇಳಿದ್ರೆ ಅನಂತೇಶ್ವರ. ಹ, ನಂತರ ತನ್ನ ಗುರುಗಳಿಗೆ ಪಾಠ ಹೇಳಿಕೊಟ್ಟು ನಂತರ ಯಾತ್ರೆಗೆ ಹೊರಡುತ್ತಾರೆ. ಅವರಿಗೆ ತವರು ಮನೆಯಂತೆ ಇರುವುದು ಯಾವುದು ಅಂದ್ರೆ ಬದರಿಕಾಶ್ರಮ. ಈ ಕಲಿಯುಗದಲ್ಲೂ ಸಾಕ್ಷಾತ್ತಾಗಿ ದೇವರು ಕಾಣುವುದು ಎಲ್ಲಿ ಅಂದ್ರೆ ದೊಡ್ಡ ಬದರಿಯಲ್ಲಿ. ದೊಡ್ಡ ಬದರಿಯಲ್ಲಿ ಹೋಗ್ತಾರೆ, ವೇದವ್ಯಾಸರ ನಾರಾಯಣರ ದರ್ಶನ ಮಾಡುತ್ತಾರೆ. ಅದ್ಭುತವಾಗಿರತಕ್ಕಂತಹ ನಾರಾಯಣ ದೇವರ ಉಪದೇಶದಿಂದ ಆನಂದ ಪಡ್ತಾರೆ. ನಾನು ಮತ್ತೆ ಹೋಗಲ್ಲ ಭೂಮಿಗೆ ಅಂತಾರೆ. ಅಂದಾಗ ಹೇಳುತ್ತಾರೆ, ಇಲ್ಲಪ್ಪ ಭವಿಸಂತಿ, ಒಳ್ಳೆ ವಿಶೇಷವಾಗಿರತಕ್ಕಂತಹ ಭೂಮಿಯಲ್ಲಿ ಅನೇಕ ಸಜ್ಜನರಿದ್ದಾರಯ್ಯ, ಅವರಿಗೆಲ್ಲ ಕಲುಷ ಅಂತಿದೆ, ನೀನು ಹೋಗಿ ಶುದ್ಧ ಮಾಡಬೇಕು ಅಂತ ಹೇಳಿದಾಗ ಆಚಾರ್ಯರು ತಿರುಗಿ ಬರ್ತಾರೆ. ಹೇಳ್ತಾರೆ, ಆಚಾರ್ಯರು ಆ ಬೆಟ್ಟಗಳನ್ನ ಹಾರಿಕೊಂಡು ಹೋಗ್ತಾ ಇದ್ದರೆ ಸತ್ಯತೀರ್ಥರು ಹಿಂದೆ ಹೋಗ್ತಾ ಇದ್ದ. ಸತ್ಯತೀರ್ಥ ಯತಿ ರನ್ವಗಮತ್ತಂ, ಅವರು ಬೆಟ್ಟದಿಂದ ಬೆಟ್ಟಕ್ಕೆ ಕಾಲಿಟ್ಟು ಹಾರತಾ ಇದ್ರೆ, ಇವರು ಬೆಟ್ಟ ಏರಿಕೊಂಡು ಹೋಗ್ತಾ ಇದ್ರೆ ಸುಸ್ತಾಗ್ತಾ ಇದ್ರೆ, ಮುಖ ಚೂರು ತಿರುಗಿಸಿದ ಕೂಡಲೇ ಮಠಕ್ಕೆ ಬಂದಿರುತ್ತಾರೆ ಇವರು ಸತ್ಯತೀರ್ಥ. ಆ ರೀತಿಯಾಗಿ ಅನೇಕ ಮಹಿಮೆಗಳನ್ನ ತೋರ್ತಾ ಬಂದರು ನಮ್ಮ ಶ್ರೀಮದಾಚಾರ್ಯರು. ಅವರು ಅನೇಕ ಗ್ರಂಥಗಳನ್ನ ರಚನೆ ಮಾಡುತ್ತಾರೆ. ಭಗವಂತನಿಂದಲೇನೆ ವ್ಯಾಸ ಮುಷ್ಟಿಯನ್ನ ತರ್ತಾರೆ, ಅದು ಈಗಲೂ ನಮ್ಮ ಮಠಗಳಲ್ಲಿ ಪೂಜೆ ಆಗ್ತಾ ಇದೆ. ಅದ್ಭುತವಾದ ವೇದವ್ಯಾಸರ ಸನ್ನಿಧಾನ. ಆಚಾರ್ಯರು ತಾವು ಪೂಜಾ ಮಾಡಿದ ಆ ಮೂರ್ತಿಗಳಲ್ಲಿ ಸನ್ನಿಧಾನ ಎಷ್ಟು ಅಚ್ಚಳಿಯದೇ ಇರುತ್ತೆ, ಸಾಲಿಗ್ರಾಮದಂತೆ ಇದ್ದು ಬಿಡುತ್ತೆ. ಅದ್ಭುತವಾಗಿರತಕ್ಕಂತಹ ಸನ್ನಿಧಾನ, ಅದನ್ನಿಟ್ಟು ಎಲ್ಲಾ ಮಠಗಳಿಗೆ ದಯಪಾಲಿಸಿ ನಮಗೆ ಈಗಲೂ ದರ್ಶನಕ್ಕೆ ಅವರ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಅಂತ ಆಚಾರ್ಯರು 37 ಗ್ರಂಥಗಳನ್ನು ರಚನೆ ಮಾಡಿ ತತ್ವಜ್ಞಾನವನ್ನ ವಿಶೇಷವಾಗಿ ಜಗತ್ತಿನಲ್ಲಿ ಸ್ಥಾಪನೆ ಮಾಡಿ ಹೊರಟಿದ್ದಾರೆ ಬದರಿಕಾಶ್ರಮಕ್ಕೆ. ಬದರಿಕಾಶ್ರಮಕ್ಕೆ ಆಚಾರ್ಯರು ಹೊರಟ ದಿನವನ್ನೇ ನಾವು ವಿಶೇಷವಾಗಿ ಯಾವುದು ಮಧ್ವನವಮಿ ಹೇಳ್ತಾ ಇದ್ದೇವೆ. ಹೋಗಿಲ್ಲ, ಸಶರೀರರಾಗಿಯೇ ಈಗಲೂ ಅಲ್ಲೇ ಇದ್ದಾರೆ. ನಾವು ಕರೆದರೆ ನೀವು ಆರಾಧನೆ ಮಾಡ್ತಾ ಇದ್ದೀರಿ, ವಿಶೇಷವಾಗಿ ಮಧ್ವರಾಯರ ಮಧ್ವನವಮಿ ಮಾಡುತ್ತಾ ಇದ್ದೀರಿ. ನೀವು ಪೂಜೆ ಮಾಡುವ ಪ್ರತಿಮೆಯಲ್ಲಿ ಮಧ್ವರಾಯರು ಬಂದೇ ಇದ್ದಾರೆ, ಡೌಟೇ ಇಲ್ಲ. ಅವ್ರು ಎಲ್ಲಿ ಕರೆದ್ರು ಬರ್ತಾರೆ, ಅನುಗ್ರಹ ಮಾಡಿ ಉದ್ಧಾರ ಮಾಡುತ್ತಾರೆ ಅಂತಹ ಶ್ರೀಮದ್ ಆಚಾರ್ಯ ಗ್ರಂಥಗಳಲ್ಲಿ 30 ಗ್ರಂಥಗಳಿವೆ. ನಮ್ಗೆ ಓದ್ಲಿಕ್ಕೆ ಟೈಮ್ ಇಲ್ಲ, ಇಷ್ಟಿದ್ರೆ ಸ್ವಲ್ಪ ಹೇಳಿ ಹೇಳಿದ್ರೆ ಹೇಳ್ತಾರೆ. ಅವ ಒಬ್ಬನೇ ಸ್ವತಂತ್ರ, ನಾವ ಸ್ವತಂತ್ರರು. ನಮ್ಮನ್ನ ನಮ್ಮ ಸುತ್ತೂ ಇರುವಂತ ಅಜ್ಞಾನದ ಪೊರೆಯನ್ನ ಬಿಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಸದಾ ಆನಂದವನ್ನ ಕೊಟ್ಟು ರಕ್ಷಣೆ ಮಾಡಲಿಕ್ಕೆ ಭಗವಂತ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಅವನ ಶರಣಾಗತರಾಗಿ ಅವನು ನಮ್ಮ ಮೂಲಕ ಮಾಡಿಸಿದ ಸಾಧನೆಯನ್ನು ನಾವು ಮಾಡಿ, ನಾವು ಮಾಡೋದಿದೆ, ಅವನು ಮಾಡಿಸಿದ್ದು ನಾವು ಮಾಡುವುದಿದೆ. ಜಿಒಪಿ ಕರ್ತ ಹೋಗ್ತಾನೆ. ಅದರಿಂದ ಜೀವನು ದೇವರು ಮಾಡಿಸಿದ್ದನ್ನ ಮಾಡಿ ಅನುಗ್ರಹವನ್ನ ಪಡೆದು ಮೋಕ್ಷ ಪಡೆಯುವುದೇ ವಿಶೇಷವಾಗಿರತಕ್ಕಂಥ ಆಚಾರ್ಯ ಸತ್ಸಿದ್ಧಾಂತದ ಮೂಲ. ಹೇಳ್ತಾರೆ, ಸ್ವತಂತ್ರಮ ಸ್ವತಂತ್ರಂ ಚ ದ್ವಿಧಂ ತತ್ತಮಿಷ್ಯತೆ ಅಂತ ಹೇಳ್ತಾ. ಆ ರೀತಿಯಾಗಿ ಆಚಾರ್ಯ ಶುದ್ಧ ಜ್ಞಾನವನ್ನ ಸ್ಥಾಪನೆ ಸದಾಕಾಲ ಅವನ ಚಿಂತನೆಯಲ್ಲಿರೋದೇ ಸಾಧನೆ. ಆ ಚಿಂತನೆ ಬರಲಿಕ್ಕೆ ಬೇಕಾದ ವೇದೋಕ್ತ ಕರ್ಮಾನುಷ್ಠಾನ ಸಾಧನೆ. ಅದಕ್ಕೆ ಬೇಕಾಗಿರತಕ್ಕಂಥ ವೇದೋಕ್ತ ಕರ್ಮಾನುಷ್ಠಾನಕ್ಕೆ ಜೊತೆಯಲ್ಲಿ ಬರಬೇಕಾದ ಜ್ಞಾನ ಪಡ್ಕೊಳ್ಳುವುದು ಸಾಧನೆ. ಆ ಎರಡರಿಂದ ಕೂಡಿಕೊಂಡು ದೇವರ ಸ್ಮರಣೆ ಬರುವುದು ಸಾಧನೆ. ಸ್ಮರಣೆ ಪ್ರಸಾದವನ್ನ ಪಡೆದು ಮೋಕ್ಷವನ್ನ ಪಡೆಯುವುದೇ ಸಾಧನ ಅಂತ ಸಾಧನೆಯ ಸರ್ವಸ್ವನ್ನ ಶ್ರೀಮದ್ ಆಚಾರ್ಯರು ತಿಳಿಸಿ ನಿಜವಾಗಿ ನಿಮ್ಮನ್ನು ನೋಡಿದ್ರೆ ಸಂತೋಷ ಆಗ್ತಾ ಇದೆ. ನಿಮ್ಮ ನಿಮ್ಮ ಕಾರಣಗಳು ಸಾವಿರ ಇರಬಹುದು, ನಿಮ್ಮದೇ ಆಗಿರತಕ್ಕಂತಹ ವೈಯಕ್ತಿಕ ತೊಂದರೆಗಳು, ಅದು ಇದು ಯಾವುದೋ ಕಾರಣದಿಂದ
ನೀವು ದೂರ ದೇಶದಲ್ಲಿ ಇದ್ದಿರಬಹುದು, ಆದರೆ ಅಲ್ಲೂ ನೀವು ನಮ್ಮತನವನ್ನು ಬಿಡದೆ ಆಚಾರ್ಯರ ಸೇವೆ ಮಾಡ್ತಾ ಇದ್ದೀರಲ್ಲ, ಆ ಭಾಗದಲ್ಲಿ ನಿಮ್ಮನ್ನು ನಾನು ತುಂಬಾ ಮೆಚ್ಚಿಕೊಳ್ತಾ ಇದ್ದೇನೆ. ಒಳ್ಳೆ ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದೀರಿ. ನಮ್ಮ ಶ್ರೀನಿವಾಸ್ ಅವರು, ಅವರ ಸಂಗಡಿಗರು ಎಲ್ಲರೂ ಸೇರಿಕೊಂಡು ಅಲ್ಲೂ ರಾಘವೇಂದ್ರ ಮಠ ನ್ಯೂ ಇಂಗ್ಲೆಂಡ್ ಅಲ್ಲಿ ಅಲ್ಲಿ ನೀವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮ್ಮಿಂದ ಇಂಥ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯಬೇಕು. ಅಷ್ಟೇ ಅಲ್ಲದೆ ಅಲ್ಲಿ ಇರುವಂತಹ ನೀವು ನಿತ್ಯವೂ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಬರಬೇಕು. ಆ ಜ್ಞಾನ ಸಂಪಾದನೆ ಮಾಡುವ ಕಾರ್ಯಕ್ರಮಗಳಲ್ಲಿ ಪಾಠ ಪ್ರವಚನಾದಿಗಳು ಅಲ್ಲಿ ನಡೆಯಬೇಕು. ಅಲ್ಲಿ ಬಂದು ಹೇಳೋರಿಲ್ಲದಿದ್ರೆ ಆನ್ಲೈನ್ ಅಲ್ಲಾದರೂ ವಿಶೇಷವಾಗಿ ನೀವು ಚೆನ್ನಾಗಿ ಕೇಳಬಹುದು. ಆ ರೀತಿಯಾಗಿರತಕ್ಕಂಥ ವ್ಯವಸ್ಥೆ ನಿಮಗೆ ಭಗವಂತ ಒದಗಿಸಲಿ. ನಿಮಗೆ ವಿಶೇಷವಾಗಿರತಕ್ಕಂಥ ಜ್ಞಾನದ ಆಸಕ್ತಿಯನ್ನು ದೇವರು ಕೊಡಲಿ. ನಿಮ್ಮಿಂದ ಸಾಧನೆ ಚೆನ್ನಾಗಿ ಮಾಡಿಸಲಿ. ನಿಮ್ಮಿಂದ ಅಲ್ಲಿರತಕ್ಕಂಥ ಎಲ್ಲರಿಗೂ ಸಜ್ಜನರಿಗೂ ಉಪಕಾರ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸಜ್ಜನರಾದಂತಹ ನೀವೆಲ್ಲ ಸೇರಿ ಮಾಡತಕ್ಕಂಥ ಒಂದು ಆ ಮಧ್ವರಾಯರ ಆರಾಧನಾ ಸಂದರ್ಭ, ಆರಾಧನಾ ಅಂದ್ರೆ ಅವರ ಸೇವಾ, ಅವರ ಮಧ್ವನವಮಿ ಸಂದರ್ಭದಲ್ಲಿ ನಾನು ಒಂದು ಭಾಗಿಯಾಗಿ ವಿಶೇಷವಾಗಿ ನಿಮಗೆ ಜ್ಞಾನವನ್ನ ಹಂಚಿಕೊಡುವಂತ ಭಾಗ್ಯವನ್ನ ಸ್ವಾಮಿ ಕೊಟ್ಟಿದ್ದಾನೆ. ನಿಮಗೆಲ್ಲರೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು. ಆಚಾರ್ಯ ತುಂಬಾ ಸಂತೋಷ, ತುಂಬಾ ಸಂತೋಷ ಆಗಿದೆ. ಅಭಿಷೇಕ ಆಗ್ತಾ ಇದೆ ಒಂದ ಕಡೆ, ವಿಶೇಷವಾಗಿರತಕ್ಕಂತ ಎಲ್ಲ ಪಾರಾಯಣ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಥ್ಯಾಂಕ್ ಯು. ಇಂತಹ ಕಾರ್ಯಗಳು ವಿಶೇಷವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ನಿಲ್ಲುತ್ತೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು. ಒಳ್ಳೆದಾಗ್ಲಿ. ಶ್ರೀನಿವಾಸ ಅವರೇ ಒಳ್ಳೆ ಕೆಲಸ ಮಾಡಿದ್ದೀರಿ, ದೇವರು ಒಳ್ಳೇದು ಮಾಡಲಿ. ಶ್ರೀ ಹರಯೇ ನಮಃ. ಹರಯೇ ನಮಃ. ಹರಯೇ ನಮಃ.